ಜೈ ಹಿಂದ್ ಸೊ ನೋಡ್ರಿ ಈ ವಿಡಿಯೋದಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಆರ್ ಪಿ ಎಫ್ ರಿಲೇಟೆಡ್ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ನ ಮಾಡೋಣ ಕಂಪೌಂಡ್ ಇಂಟ್ರೆಸ್ಟ್ ಅಂತ ಅಂದೇಳಿ ಕಂಪೌಂಡ್ ಇಂಟ್ರೆಸ್ಟ್ ಅಂತಂದ್ರೆ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ ಚಕ್ರ ಬಡ್ಡಿ ಹೇಳ್ತೀವಿ ಏನಂತ ಹೇಳ್ತೀವಿ ಚಕ್ರ ಬಡ್ಡಿ ಈಗ ಈಗ ಹೇಳ್ತಾರಲ್ಲ ಸೊ ನಾವ್ ಒಂದ್ ಅಮೌಂಟ್ ಅನ್ನ ದುಡ್ಡನ್ನ ಇಸ್ಕೊಂಡ್ ಬಂದಿರ್ತೀವಿ ಸಡನ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತ ಸೊ ವರ್ಷದಲ್ಲಿ ಎರಡು ಸಾರಿ ಜಾಸ್ತಿ ಆಗತ್ತ ವರ್ಷದಲ್ಲಿ ಒಂದ್ ಸಾರಿ ಜಾಸ್ತಿ ಆಗತ್ತ ನೀವೆಲ್ರೂ ಕೇಳ್ತೀರಿ ಬಡ್ಡಿಗೆ ಬಡ್ಡಿ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಾನು ಇವಾಗ ಒಂದು ಸಾವಿರ ಇಸ್ಕೊಂಡ್ ಬಂದಿರ್ತೀನಿ ಸೊ ಅದನ್ನ ನಾನು ಕೊಡಾಕ ಆಗಿರಂಗಿಲ್ಲ ಒಂದ್ ವರ್ಷ ಆದ ನಂತರ ಅದೇನಪ್ಪಾ ಅಂತ ಹೇಳಿದ್ರೆ ಸಾವಿರದ ಐದ್ನೂರ್ ಆಗಿರತ್ತೆ ಎಲ್ಲಾ ಬಡ್ಡಿ ಎಲ್ಲ ಸೇರ್ಬಿಟ್ಟು ಅದಾದ ನಂತರ ನೆಕ್ಸ್ಟ್ ಇಯರ್ಗ್ ಏನಂತ ಹೇಳಿದ್ರೆ ಬಡ್ಡಿ ಬಡ್ಡಿ ಹಚ್ತಾರವ್ರು ಒಂದ್ ಸಾವಿರಗ್ ಅಷ್ಟ ಬಡ್ಡಿ ಹಚ್ಚಂಗಿಲ್ಲ ಒಂದ್ ಸಾವಿರದ ಐದನೂರ್ಕು ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸ್ಟ್ರಾ ಬಡ್ಡಿ ಹಚ್ಕೋತ ಹೋಗ್ತಾರ ಸೊ ಅದನ್ನ ನಾವು ಹಳ್ಳಿ ಕಡೆ ಏನಪ್ಪಾ ಅಂತಂದ್ರೆ ಚಕ್ರ ಬಡ್ಡಿ ಆಡಾಕ್ ಹೋಗ್ಬೇಡ್ರಿ ಬಾಳ ಮನಿ ಮಠ ಎಲ್ಲಾ ಹೋಗ್ತಾವ ಲೈಫ್ ಎಲ್ಲ ಸ್ಪಾಯ್ಲ್ ಆಗತ್ತ ಅಂತ ಹೇಳ್ತಾರಲ್ಲ ಬಡ್ಡಿಗೆ ಬಡ್ಡಿಯನ್ನ ಅನ್ನ ಅದನ್ನ ನಾವು ಚಕ್ರ ಬಡ್ಡಿ ಅಂತ ಕರಿತೀವಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂತಂದ್ರೆ ಇಲ್ಲಿ ಒಂದೇ ಒಂದ್ ಫಾರ್ಮುಲಾ ಬರುತ್ತೆ ನಾವು ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಣ ಸೊ ಈ ಒಂದು ಫಾರ್ಮುಲಾವನ್ನ ನೆನ್ಪಿಟ್ಕೊಡ್ರಿ ಎಲ್ಲದಕ್ಕೂ ಯೂಸ್ ಆಗತ್ತ ಸಿ ಐ ಈಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ರೇಸ್ ಟು ಎನ್ ಇಂಟು ಟಿ ಮೈನಸ್ ಪಿ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಇದೊಂದೇ ಫಾರ್ಮುಲಾ ಯೂಸ್ ಆಗತ್ತ ಸಿಐ ಅಂದ್ರೆ ಏನು ಕನ್ನಡದಲ್ಲಿ ಬರ್ಕೊಡ್ರಿ ಚಕ್ರ ಬಡ್ಡಿ ಅಂತಂದೇಳ್ತಿವಿ ಅಂತಂದ್ರೆ ಏನು ಅಸಲು ನಾವೇನ್ ಇಸ್ಕೊಂಡ್ ಬಂದಿರ್ತೇವಲ್ಲ ದುಡ್ಡು ಅದು ಅದಾದ ನಂತರ ಇದು ಆರ್ ಅಂದ್ರೆ ಏನು ಸರ್ ಬಡ್ಡಿ ದರ ಎಷ್ಟು ಪರ್ಸೆಂಟೇಜ್ ಬಡ್ಡಿ ದರ ಐತಿ ಅಂತ ಹೇಳಿ ಇದು ಎನ್ ಅಂದ್ರೆ ಏನು ಎನ್ ಅಂತಂದ್ ಹೇಳಿದ್ರೆ ಈಗ ವರ್ಷಕ್ಕೆ ಎರಡ್ ಸಾರಿ ಜಾಸ್ತಿ ಆಗ್ತಾ ಇತ್ತ ಅಥವಾ ವರ್ಷಕ್ ಒಂದ್ ಸಾರಿ ಜಾಸ್ತಿ ಆಗ್ತಾ ಇತ್ತ ಚಕ್ರ ಬಡ್ಡಿ ಕಂಪೌಂಡ್ಲಿ ಇನ್ಕ್ರೀಸಿಂಗ್ ಹೇಳ್ತಿವಲ್ಲ ಸೊ ವರ್ಷಕ್ಕೆ ಎರಡು ಸಾರಿ ಇನ್ಕ್ರೀಸ್ ಆಗತ್ತ ಅಥವಾ ವರ್ಷಕ್ಕೆ ಒಂದ್ ಸಾರಿ ಅಥವಾ ವರ್ಷಕ್ಕೆ ಮೂರ್ ಸಾರಿ ಸೊ ಇನ್ಕ್ರೀಸ್ ಆಕೋತ ಹೋಗುತ್ತಲ್ಲ ಅದನ್ನ ಹೇಳ್ತೀವಿ ವರ್ಷಕ್ಕೆ ಒಂದ್ ಸಾರಿ ಅಂತಂದ್ರೆ ಒಂದ್ ಕೊಡ್ತೀವಿ ವರ್ಷಕ್ಕೆ ಎರಡು ಬಾರಿ ಇನ್ಕ್ರೀಸ್ ಆಗ್ತಿದೆ ಅಂತ ಹೇಳಿದ್ರೆ ಎರಡು ಸಾರಿ ಅಂತಂದು ಕೊಡ್ತೀವಿ ಸೊ ಅದು ಎನ್ ವ್ಯಾಲ್ಯೂ ಅದಾದ ನಂತರ ಟಿ ಅಂತಂದ ಹೇಳಿದ್ರೆ ಟೈಮ್ ಅಂತ ಹೇಳ್ತೀವಿ ಎಷ್ಟು ವರ್ಷ ಅಂತಂದೇಳಿ ಆಮೇಲೆ ಮತ್ತೆ ಪಿ ಅಂತಂದು ಹೇಳಿದ್ರೆ ಅಂತ ಹೇಳ್ತೀವಿ ನಮ್ಗೆ ಫಾರ್ಮುಲಾದಲ್ಲಿ ಇದನ್ನ ಎಲ್ಲಾನು ಕೊಟ್ಟಿರ್ತಾನ ಜಸ್ಟ್ ಅದ್ರಲ್ಲಿ ಫಿಲ್ ಮಾಡಿ ಕಂಪೌಂಡ್ ಇಂಟ್ರೆಸ್ಟ್ ತೆಗೆಯೋದಷ್ಟೇ ಅದಕ್ಕೋಸ್ಕರ ಈ ಫಾರ್ಮುಲಾ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಾದ ನಂತರ ಕೆಲವೊಂದು ಕ್ವಶನ್ಸ್ ಗಳನ್ನ ನಾವು ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಡಿಸ್ಕಶನ್ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಡಿಸ್ಕಶನ್ ಮಾಡ್ತಾ ಹೋಗೋಣ ಆಮೇಲೆ ಎಲ್ರಿಗೂ ಶೇರ್ ಮಾಡ್ರಪ್ಪ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ನೀವು ಶೇರ್ ಮಾಡ್ತಿಲ್ಲ ಯಾರಿಗೂ ಹೋಗಿ ರೀಚ್ ಆಗ್ತಿಲ್ಲ ಕ್ಲಾಸ್ ಮಾಡಕ್ ನನಗೂ ಇಂಟ್ರೆಸ್ಟ್ ಬರ್ತಿಲ್ಲ ಸೊ ಎಲ್ರಿಗೂ ಶೇರ್ ಮಾಡ್ರಿ ಕೇಳೋರ್ ಕ್ವಶನ್ಸ್ ಗಳಿಗೆ ಹೇಳ್ರಿ ಲೈಕ್ ಮಾಡ್ರಿ ನೋಡ್ರಿ ಕ್ವಶನ್ ಏನೈತಿ ಕ್ವಶನ್ ಏನೈತಿ ನೋಡ್ರಿ ಸೊ ಒಂದು ನಿರ್ದಿಷ್ಟ ಮೊತ್ತವು ಒಂದು ನಿರ್ದಿಷ್ಟ ಮೊತ್ತವು ಪ್ರತಿ ವ್ಯಕ್ತಿಗೆ ಏನಂತ ಹೇಳಿದ್ರೆ ಏಳು ಪರ್ಸೆಂಟ್ ದರದಲ್ಲಿ ಸೊ ನಾಲ್ಕ್ ಸಾವಿರದ ಹದ್ನಾರು ಪಾಯಿಂಟ್ ಟೂ ಫೈವ್ ರ ಸರಳ ಬಡ್ಡಿಯನ್ನ ಪಡೆಯುತ್ತದೆ ಎಷ್ಟು ವರ್ಷದಲ್ಲಿ ಐದು ವರ್ಷಗಳಲ್ಲಿ ಹಾಗಾದ್ರೆ ಆ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳಿದಾರ ಏನ್ ಕೇಳಿದಾರ ಆ ಮೊತ್ತ ಎಷ್ಟು ಅಂತ ಕ್ವಶನ್ ಕೇಳಿದಾರ ಈಗ ನೋಡ್ರಿ ಒಂದು ಮೊತ್ತ ಐತೆ ಅದೇನಪ್ಪ ಅಂತಂದ್ರೆ ನಾಕ್ ಸಾವಿರದ ಹದಿನಾರು ಪಾಯಿಂಟ್ ಟೂ ಫೈವ್ ರ ಸರಳ ಬಡ್ಡಿಯನ್ನ ಪಡೆಯುತ್ತದೆ ಸೊ ಐದು ವರ್ಷಗಳಲ್ಲಿ ಹಾಗಾದ್ರೆ ಅದರದ್ದು ಟೋಟಲ್ ಮೊತ್ತ ಎಷ್ಟು ಅಂತಂದೇಳಿ ಈಗ ನಾವು ಬರ್ಕೊಂಡ್ ನೋಡ್ರಿ ಏನೇನಾಗತ್ತ ಸೊ ಇಲ್ಲಿ ನೋಡ್ರಿ ಸಿಂಪಲ್ ಆಗಿ ಸೊ ಅದು ಇಂಗ್ಲಿಷ್ ಅಲ್ಲಿ ಹೋಗ್ಬಿಡುತ್ತೆ ನೀವು ಕನ್ನಡದಲ್ಲಿ ನೋಡ್ಕೊಬೇಕು ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದ್ ಮೊತ್ತ ಐತೆ ಸೊ ಒಂದು ಮೊತ್ತ ಐತೆ ಆ ಮೊತ್ತಕ್ಕೇನಪ್ಪಾ ಹೇಳಿದ್ರೆ ಸರಳ ಬಡ್ಡಿ ಸರಳ ಬಡ್ಡಿ ನಾನು ಆಲ್ರೆಡಿ ಕ್ಲಾಸ್ ಹೇಳಿದೀನಿ ಇವಾಗ ಲಾಸ್ಟ್ ಪ್ರಾಬ್ಲಮ್ ಇನ್ ತಗೊಂತ ಇದೀನಿ ಸರಳ ಬಡ್ಡಿ ಒಳಗಡೆ ಸರಳ ಬಡ್ಡಿ ಎಷ್ಟಪ್ಪ ಇದು ಕ್ವಶನ್ ಪೇಪರ್ ಅಲ್ಲಿ ಇರೋದು ಎರಡ್ ಸಾವಿರದ ಇಪ್ಪತ್ತ್ ಕ್ವಶನ್ ಪೇಪರ್ ಅಲ್ಲಿ ಇದು ಸರಳ ಬಡ್ಡಿ ಎಷ್ಟ ಅಂತಂದ್ರೆ ಐ ಅಂತ ಹೇಳ್ತೀವಲ್ಲ ನಾಲ್ಕು ಸಾವಿರದ ಹದಿನಾರು ಪಾಯಿಂಟ್ ಎರಡು ಐದು ಐತಿ ಇಷ್ಟು ಬಂದೈತೆ ಎಷ್ಟು ವರ್ಷದಲ್ಲಿ ಟೈಮ್ ಎಷ್ಟೈತೆ ಐದು ವರ್ಷದಲ್ಲಿ ಟೈಮ್ ಎಷ್ಟೈತೆ ಐದು ವರ್ಷದಲ್ಲಿ ಅಂದ್ರೆ ಮೊತ್ತವನ್ನ ಕಂಡು ಅಂದ್ರೆ ಎ ಕಂಡು ನಾವು ಏನು ಕಂಡು ಮೊತ್ತವನ್ನ ಕಂಡಿಡಿಬೇಕು ಸೊ ಇಲ್ಲ ಅಂತಂದ್ರೆ ಹೇಳಿದ್ರೆ ಮೊದಲು ಪಿ ಕಂಡು ಹಿಡ್ಕೊಳ್ರಿ ಯಾವ್ದು ಕಂಡು ಹಿಡ್ಕೊಂತೀರಿ ಮೊದಲು ಹಿಡ್ಕೊಡ್ರಿ ಅದಾದ ನಂತರ ನೆಕ್ಸ್ಟ್ ನೋಡೋಣ ನಾವು ಸೊ ಇಲ್ಲಿ ಬಡ್ಡಿ ದರ ಎಷ್ಟ್ ಕೊಟ್ಟಿದಾನೆ ನೋಡ್ರಿ ಆರ್ ಎಷ್ಟು ಕೊಟ್ಟಿದಾನ ಸೆವೆನ್ ಪರ್ಸೆಂಟ್ ಕೊಟ್ಟಿದಾನ ಇಷ್ಟ ಐತಾ ಸರಳ ಬಡ್ಡಿ ಫಾರ್ಮುಲಾ ಏನೈತಿ ಎಸ್ ಐ ಈಕ್ವಲ್ ಟು ಎಸ್ ಐ ಈಕ್ವಲ್ ಟು ಎಷ್ಟೈತಿ ನೋಡ್ರಿ ಎಸ್ ಐ ಈಕ್ವಲ್ ಟು ಎಷ್ಟೈತಿ ಫಾರ್ಮುಲಾ ಏನು ಎಸ್ ಐ ಈಕ್ವಲ್ ಟು ಪಿ ಇಂಟು ಟಿ ಇಂಟು ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತಂದೈತಿ ಸೊ ಪಿ ವ್ಯಾಲ್ಯೂ ಎಷ್ಟೈತಿ ಸರ್ ನಮಗ್ ಗೊತ್ತಿಲ್ರಿ ಸೊ ಇಲ್ಲಿ ಕೆಳಗಡೆ ಬರ್ಕೋತೀನಿ ನೋಡ್ರಿ ಸೊ ಇಲ್ಲಿ ನೋಡ್ರಿ ಎಸ್ ಐ ವ್ಯಾಲ್ಯೂ ಎಷ್ಟ ಐತ್ರಿ ಸಿಂಪಲ್ ಇಂಟ್ರೆಸ್ಟ್ ಇಷ್ಟ ಬಂದೈತ್ರಿ ನಾಲ್ಕು ಸಾವಿರದ ಹದಿನಾರು ಪಾಯಿಂಟ್ ಎರಡು ರೂಪಾಯಿ ಬಂದೈತ್ರಿ ಸರ್ ಪಿ ವ್ಯಾಲ್ಯೂ ನನಗೆ ಗೊತ್ತಿಲ್ಲರಿ ಅದಾದ ನಂತರ ಟೈಮ್ ಎಷ್ಟೈತ್ರಿ ಐದು ವರ್ಷ ರೀ ಅದಾದ ನಂತರ ಬಡ್ಡಿ ದರ ಆರ್ ಎಷ್ಟೈತ್ರಿ ಏಳು ಪರ್ಸೆಂಟ್ ರೀ ಇಂಟು ಹಂಡ್ರೆಡ್ ರೀ ಸೊ ಇವಾಗ ನಾವು ಏನ್ ಕಂಡು ಹಿಡಬೇಕು ಪಿ ಇಕ್ವಲ್ ಟು ಪಿ ನಾನು ಕಂಡು ಹಿಡಬೇಕು ಉಳ್ದೆಲ್ಲ ಈ ಕಡೆ ಹೋಗುತ್ತೆ ಇದು ಈ ಕಡೆ ಹೋಗುತ್ತೆ ಮೇಲ್ಗಡೆ ಸೊ ನಾಲ್ಕು ಸಾವಿರದ ಹದಿನಾರು ಪಾಯಿಂಟ್ ಎರಡು ಐದು ಸೊ ಇಂಟು ಏನಂತ ಹೇಳಿದ್ರೆ ಹಂಡ್ರೆಡ್ ಆಗತ್ತೆ ಸೊ ಅದಾದ ನಂತರ ಡಿವೈಡೆಡ್ ಬೈ ಏನಾಗತ್ತಪ್ಪ ಅಂತ ಹೇಳಿದ್ರೆ ಫೈವ್ ಇಂಟು ಸೆವೆನ್ ಆಗತ್ತೆ ಫೈವ್ ಇಂಟು ಸೆವೆನ್ ಆಗತ್ತೆ ಸೊ ಇವಾಗ ಏನ್ ನಾವು ಮಾಡ್ಕೊಬೇಕು ಸಾಲ್ವ್ ಮಾಡ್ತಾ ಹೋಗ್ಬೇಕ್ರಿ ಈಗ ಮಾಡ್ರಿ ನೋಡೋಣ ಸಾಲ್ವ್ ಮಾಡ್ರಿ ಎಷ್ಟಾಗತ್ತೆ ನೋಡ್ರಿ ಸಾಲ್ವ್ ಮಾಡಿದಾಗ ಸೊ ಇದನ್ನ ಎರಡು ಇದು ಮಾಡ್ಬಿಡ್ರಿ ಇಂಟು ಮಾಡ್ಬಿಡ್ರಿ ಸೊ ಇದೇನಾಗತ್ತ ಹೇಳಿದ್ರೆ ಇದು ಎರಡು ಡೆಸಿಮಲ್ ಪಾಯಿಂಟ್ ಏನೋ ಬಿಂದು ಏನು ಕೊಟ್ಟಿದನಲ್ಲ ಇದೇನಾಗತ್ತ ಹೇಳಿ ಇಂಟು ಹಂಡ್ರೆಡ್ ಮಾಡಿದ್ರಿ ಅಂತಂದ್ರೆ ಹೋಗ್ಬಿಡುತ್ತ ಸೊ ಹೇಳಿದ್ರೆ ಇಷ್ಟ ಇಷ್ಟಾಗತ್ತೆ ಟೋಟಲ್ ಅಮೌಂಟ್ ಇಂಟು ಫೈವ್ ಇಂಟು ಸೆವೆನ್ ಸೊ ಇವಾಗ ನೀವು ಏನ್ ಮಾಡ್ಕೋಬೇಕು ಸಿಂಪಲ್ ಆಗಿ ಭಾಳ ತರಾಸ್ ತೊಗೊಳ್ಳಕ್ ಹೋಗ್ಬೇಡ್ರಿ ಮೊದಲೇನಂತ ಹೇಳಿದ್ರೆ ಐದರಿಂದ ಹೋಗುತ್ತೆ ನೋಡ್ರಿ ಎಸ್ ಐದೆಂಟ್ಲೆ ನಲ್ವತ್ತು ಸೊ ಅದಾದ ನಂತರ ಜೀರೋ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಮಾಡಿದ್ರು ಮಾಡ್ಬೋದು ನೀವು ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಐದ್ ಮೂರ್ಲೆ ಹದಿನೈದು ಹನ್ನೆರಡು ಇತ್ತು ಸೊ ಐದ್ರೆಡ್ಲೆ ಹತ್ತು ಹಾ ಸೊ ಹನ್ನೆರಡ್ರಾಗ ಎರಡು ಅಂತ ಹೇಳಿದ್ರೆ ಇಪ್ಪತ್ತೈದು ಆಯ್ತು ಇಪ್ಪತ್ತೈದಾಯ್ತು ಐದೈದ್ಲಿ ಇಪ್ಪತ್ತೈದು ಅದಾದ ನಂತರ ಇಲ್ಲಿ ಏನು ಉಳಿತು ಒಂದೇ ಸೆವೆನ್ ಅಂದ ಉಳಿತು ಸೆವೆನಿಂದ ಡಿವೈಡ್ ಮಾಡ್ರಿ ಸೆವೆನಿಂದ ಡಿವೈಡ್ ಮಾಡ್ರಿ ಸೆವೆನ್ ಒಂದ್ಲೇ ಒಂದು ಏಳು ಒಂದ್ಲೇ ಏಳು ಹತ್ತು ಉಳಿತು ಏಳು ಒಂದ್ಲೇ ಏಳು ಇಲ್ಲಿ ಮೂರು ಉಳಿತು ಹತ್ತರ ಹಾ ಮೂವತ್ಮೂರಾಗತ್ತ ಸೊ ಏಳು ಏಳ್ನಾಕ್ಲೆ ಇಪ್ಪತ್ತೆಂಟು ಏಳು ನಾಲ್ಕೇ ಇಪ್ಪತ್ತೆಂಟು ಸೊ ಮೂವತ್ತ್ ಮೂರು ಇಪ್ಪತ್ತೆಂಟು ಎಷ್ಟಾಗತ್ತ ಕಳೆದ್ರೆ ನೋಡ್ರಿ ಮೂವತ್ತ್ ಮೂರು ಇಪ್ಪತ್ತೆಂಟು ಎಷ್ಟಾಗತ್ತಾ ಮೂವತ್ತ್ ಇಪ್ಪತ್ತೆಂಟು ಐದಾಗತ್ತ ಐವತ್ತೈದು ಸೊ ಏಳ ಎಂಟ್ಲೆ ಐವತ್ತಾರಾಗತ್ತ ಬರಂಗಿಲ್ಲ ಸೊ ಹಂಗಂದ್ರ ಇದ್ ಎಷ್ಟಾಗತ್ತ ಏಳು ಒಳ್ಳೆ ನಲವತ್ತೊಂಬತ್ತು ಏಳು ನಲವತ್ತೊಂಬತ್ತು ಐವತ್ತೆರಡರ ನಲ್ವತ್ತೊಂಬತ್ತು ಹೋದ್ರೆ ಎಷ್ಟಾಗತ್ತ ಮೂರು ಮೂವತ್ತೈದು ಸೊ ಅಂದ್ರೆ ಏಳೈದ್ಲೆ ಮೂವತ್ತೈದು ಅಂದ್ರೆ ಒಂದ್ ಹನ್ನೊಂದ್ ಸಾವಿರದ ನಾಲ್ಕನೂರ ಎಪ್ಪತ್ತೈದ್ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಇಲ್ಲಿ ಅಸಲು ಬರುತ್ತೆ ಇಷ್ಟು ಅಂತ ಹೇಳಿದ್ರೆ ನಮ್ಗ ಸೊ ಬಡ್ಡಿ ಎಷ್ಟು ಬರುತ್ತಾ ನಾಲ್ಕ್ ಸಾವಿರದ ಹದಿನಾರು ಪಾಯಿಂಟ್ ಎರಡು ಐದು ಬರುತ್ತ ಸೊ ಈ ಪಾಯಿಂಟ್ ನ ನೀವೇನಂತ ಹೇಳಿದ್ರೆ ನೆನ್ಪಿಡ್ಕೊಂಬೇಕು ಸೊ ಇದ್ ಹೆಂಗ್ ಡಿವೈಡ್ ಮಾಡಿದೆ ಹೇಳಿದ್ರೆ ಈ ತರ ಬರ್ಕೊಡ್ರಿ ನಾಲ್ಕ್ ಸಾವಿರದ ಹದಿನಾರು ಇಲ್ಲ ಇಷ್ಟು ಇಂಟು ಹಂಡ್ರೆಡ್ ಮಾಡಿದೇವಲ್ಲ ಸೊ ಡಿವೈಡೆಡ್ ಬೈ ಫೈವ್ ಮಾಡ್ಕೊಡ್ರಿ ಆಮೇಲೆ ಉಳ್ದದ್ ಇದಕ್ಕೂ ಏನಂತ ಹೇಳಿದ್ರೆ ಈ ರೀತಿ ಡಿವೈಡ್ ಅಂತ ಹೇಳಿದ್ರೆ ಅಂತಂದ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಬರುತ್ತ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಾಯ್ತಪ್ಪ ಹೇಳಿದ್ರ ಸೊ ಒಂದು ಎಕ್ಸ್ ಅನ್ನೋ ಒಂದು ಮೊತ್ತ ಆಯ್ತಾ ಮೂರು ವರ್ಷಗಳ ಹಿಂದೆ ಮೂರು ವರ್ಷಗಳ ಹಿಂದೆ ಅಂತಂದ ಹೇಳಿದ್ರೆ ಎಕ್ಸ್ ಅಂತಂದಾಯ್ತ ಎಕ್ಸ್ ರುಪೀಸ್ ಅಂತ ಇದಾವ ಸೊ ಅದಾದ ನಂತರ ವರ್ಷಕ್ಕೆ ಐದು ಪರ್ಸೆಂಟ್ ಚಕ್ರ ಬಡ್ಡಿ ದರದಲ್ಲಿ ನೋಡ್ರಿ ಕಂಪೌಂಡ್ ಇಂಟ್ರೆಸ್ಟ್ ಬಂತು ಸೊ ಐದು ಪರ್ಸೆಂಟ್ ಚಕ್ರ ಬಡ್ಡಿ ದರದಲ್ಲಿ ಸಾಲ ಪಡಿತಾರ ಸೊ ಅಲ್ಲಿ ಏನಂತ ಹೇಳಿದ್ರೆ ಬಡ್ಡಿ ವಾರ್ಷಿಕವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಕಂಟಿನ್ಯೂಸ್ ಆಗಿ ಹೆಚ್ಚಾಗ್ ವಾರ್ಷಿಕವಾಗಿ ಅಂದ್ರೆ ಎನ್ ವ್ಯಾಲ್ಯೂ ಎಷ್ಟಾಯ್ತು ಒಂದಾಯ್ತು ಎನ್ ವ್ಯಾಲ್ಯೂ ಒಂದಾಯ್ತು ಸೊ ಅದಾದ ನಂತರ ನೆಕ್ಸ್ಟ್ ಎರಗೋಲ ಏನ್ ಪಡೆದಿರ್ತಾರ ಅದು ಟೋಟಲ್ ಮೌಲ್ಯ ಎಷ್ಟಾಗತ್ತಪ್ಪ ಅಂತಂದ್ರೆ ಹದಿನೆಂಟ್ ಸಾವಿರದ ಐದನೂರ ಇಪ್ಪತ್ತೆರಡು ಅಂದ್ರೆ ನೀವು ಎಷ್ಟು ತಗೊಂಡ್ ಬಂದಿರ್ತೀರಿ ಎಕ್ಸ್ ಪ್ಲಸ್ ಕಂಪೌಂಡ್ ಇಂಟ್ರೆಸ್ಟ್ ಎರಡೂ ಸೇರ್ಬಿಟ್ಟು ವ್ಯಾಲ್ಯೂ ಎಷ್ಟು ಕೊಟ್ಟಿದಾನ ಹದ್ನೆಂಟು ಸಾವಿರದ ಐದನೂರ ಇಪ್ಪತ್ತೆರಡು ಕೊಟ್ಟಿದಾನ ಹಂಗಾದ್ರೆ ಎಕ್ಸ್ಗ್ ವ್ಯಾಲ್ಯೂ ಎಷ್ಟು ನೀವು ಮೊದಲು ಹತ್ರ ಎಷ್ಟು ಸಾಲ ತಗೊಂಡ್ಬಂದ್ರಿ ಅಂತ ಕ್ವಶನ್ ಕೇಳಿದಾನ ಇದು ಎಲ್ರಿಗೂ ಅರ್ಥ ಆಯ್ತಾ ಎಸ್ ಯಾಕಂದ್ರೆ ಕ್ವಶನ್ ಸ್ವಲ್ಪ ಹೋಗುತ್ತಪ್ಪ ಹಾ ಎಸ್ ಇವಾಗ ಏನ್ ಮಾಡೋಣ ಅಂತಂದ್ರೆ ನಾವ ಸಾಲ್ವ್ ಮಾಡ್ಕೊಂಡು ತಗೋಣ ಇಲ್ಲಿ ನೋಡ್ರಿ ಫಸ್ಟ್ ಕೇನಪ್ಪಾ ಅಂತಂದ್ರೆ ಎಕ್ಸ್ ಮೊತ್ತವನ್ನ ತಗೊಂಡ್ ಬಂದ್ರಿ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ ನೆಕ್ಸ್ಟ್ ಏನ್ ಮಾಡ್ತಾರ ಕಂಪೌಂಡ್ ಇಂಟ್ರೆಸ್ಟ್ ಚಕ್ರ ಬಡ್ಡಿ ದರದಲ್ಲಿ ತಗೊಂಡ್ಬರ್ತಾರ ಎಷ್ಟ್ ಪರ್ಸೆಂಟೇಜ್ ಅಲ್ಲಿ ಆರು ಸೊ ಇದೇನಾಯ್ತಂತ ಹೇಳಿದ್ರೆ ಆರ್ ವ್ಯಾಲ್ಯೂ ಆಯ್ತು ಫೈವ್ ಪರ್ಸೆಂಟ್ ಸೊ ಅದಾದ ನಂತರ ನಮ್ಗೆ ಪಿ ವ್ಯಾಲ್ಯೂ ಎಷ್ಟೈತಿ ಎಕ್ಸ್ ಅಂತಂದೈತಿ ನನ್ಗೆ ಗೊತ್ತಿಲ್ಲ ನಾವು ತೊಗೊಂಡ್ ಎಕ್ಸ್ ವ್ಯಾಲ್ಯೂ ತಗೊಂಬಂದಿವಿ ಅದಾದ ನಂತರ ಎಷ್ಟು ವರ್ಷ ತಗೊಂಡ್ ಬಂದಾರ ಮೂರು ವರ್ಷ ತಗೊಂಡ್ ಬಂದಾರ ಸೊ ಇಲ್ಲಿ ಟೈಮ್ ಎಷ್ಟಾಯ್ತು ಮೂರು ವರ್ಷ ಆಯ್ತು ಅದಾದ ನಂತರ ನೆಕ್ಸ್ಟ್ ವೇರ್ ಇಂಟ್ರೆಸ್ಟ್ ಕಂಪೌಂಡಿಂಗ್ ಅನುವಲಿ ಅಂದ್ರೆ ಕಂಪೌಂಡಿಂಗ್ ಚಕ್ರಬಡ್ಡಿ ಏನಾಗತ್ತೆ ವರ್ಷಕ್ಕೊಮ್ಮೆ ಹೆಚ್ಚಾಗತ್ತ ಅಂದ್ರೆ ಎನ್ ಇಕ್ವಲ್ ಟು ಎಷ್ಟಾಯ್ತು ಒನ್ ಅಂತಂದಾಯ್ತು ಸೊ ಅದಾದ ನಂತರ ಇಫ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಮನಿ ಸೊ ಟೋಟಲ್ ಎಲ್ಲಾ ಸೇರ್ಬಿಟ್ಟು ಅಂದ್ರ ಮೊತ್ತ ಅಂತಂದ ಹೇಳ್ತೀವಿ ಎ ಅಂತಂದ ಹೇಳ್ತಿವಿ ಮೊತ್ತ ಟೋಟಲ್ ಮೊತ್ತ ಟೋಟಲ್ ಮೊತ್ತ ಎಷ್ಟೈತಪ್ಪಾ ಅಂತ ಹೇಳಿದ್ರೆ ಹದಿನೆಂಟ್ ಸಾವಿರದ ಐದನೂರ ಇಪ್ಪತ್ತೆರಡು ಇದು ಯಾವ್ದನ್ನ ಹೊಂದೈತಿ ಸೊ ನಾವ್ ಏನ್ ತಗೊಂಡ್ಬಂದೇವಲ್ಲ ಆ ವ್ಯಾಲ್ಯೂ ಪಿ ಅಸಲು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕಂಪೌಂಡ್ ಇಂಟ್ರೆಸ್ಟ್ ಎರಡೂನು ಕೂಡ ಹೇಳಿದ್ರೆ ಹೊಂದೈತ ನಾವು ಎ ವ್ಯಾಲ್ಯೂ ಈ ತರ ಬರ್ಕೊಂತೀವಿ ಮೊತ್ತವನ್ನ ಕಂಡಿಡಿಯವಾಗ ಸೊ ಅಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಸಿಐ ತೆಗೆದ್ಬಿಟ್ಟು ಎಸ್ ಐ ಅಂತಂದು ಹಾಕ್ತಿದ್ವಿ ಇವಾಗ ನಮ್ಗೆ ಏನ್ ಕೊಟ್ಟಿದಾನ ಎ ಕೊಟ್ಟಿದಾನ ಅದಾದ ನಂತರ ಪಿ ಕೇಳಿದಾನ ಅದಾದ ನಂತರ ಸಿಐ ಅಂತಂದು ಕೊಟ್ಟಿಲ್ಲ ಎರಡು ಸೇರ್ಬಿಟ್ಟು ಒಂದೇ ಸರಿ ಕೊಟ್ಟಿದಾನ ಈಗ ನಮ್ದು ಫಾರ್ಮುಲಾ ಏನೈತಿ ಸಿಐ ಈಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಎನ್ ಇಂಟು ಟಿ ಮೈನಸ್ ಪಿ ಅಂತಂದೈತೆ ಏನಂತಂದೈತೆ ಮೈನಸ್ ಪಿ ಅಂತಂದೈತೆ ಬಟ್ ಆದ್ರೆ ನಮ್ಗೆ ಇಲ್ಲಿ ಏನೈತಿ ನಮ್ಗೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಎ ವ್ಯಾಲ್ಯೂ ಕೊಟ್ಟಿದಾನ ಇಲ್ಲಿ ಇದ್ ಫಾರ್ಮುಲಾ ಇದ್ ನಮದು ಇದು ಕರೆಕ್ಟ್ ಆಗಿ ತಿಳ್ಕೊಡ್ರೆ ಇದು ನಮ್ ಫಾರ್ಮುಲಾ ಇದು ಮೈನಸ್ ಪಿ ನ ಆ ಕಡೆ ಕಳಿಸಿದ್ರೆ ಏನಾಗತ್ತ ಪಿ ಪ್ಲಸ್ ಸಿ ಐ ಆಗತ್ತಾ ಇಂಟು ಏನಂತ ಹೇಳಿದ್ರೆ ಪಿ ಪ್ಲಸ್ ಇದು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲಸ್ ಟು ಎನ್ ಇಂಟು ಟಿ ಸೊ ನಮ್ಗೆ ಇದ್ ವ್ಯಾಲ್ಯೂ ಕೊಟ್ಟಿದಾನ ಅದಕ್ಕೆ ನಾನು ಏನಂತ ಹೇಳಿದ್ರೆ ಈ ಫಾರ್ಮುಲಾ ಯೂಸ್ ಮಾಡಬಹುದು ಸೊ ಎ ಕೊಡ್ಲಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಬರ್ಕೊಳ್ರಿ ಎ ಕೊಟ್ಟ ಅಂತಂದ್ರೆ ಸೊ ಮೈನಸ್ ಪಿ ಇದ್ ಆಕಡೆ ಕಳಿಸಿದ್ರ ಅಂತ ಹೇಳಿದ್ರೆ ಇದು ಟೋಟಲ್ ಆಗಿ ಎ ಆಗತ್ತ ಅವಾಗ ಎ ವ್ಯಾಲ್ಯೂ ಬರ್ಕೊಳ ಬರ್ಕೊಳ್ರಿ ಎಷ್ಟು ಹದಿನೆಂಟು ಸಾವಿರದ ಐದನೂರ ಇಪ್ಪತ್ತೆರಡು ಈಕ್ವಲ್ ಟು ಪಿ ವ್ಯಾಲ್ಯೂ ಎಷ್ಟ ಐತಿ ಎಕ್ಸ್ ಅಂತಂದೈತಿ ಒನ್ ಪ್ಲಸ್ ಆರ್ ವ್ಯಾಲ್ಯೂ ಎಷ್ಟ ಐತಿ ಆರ್ ಎಷ್ಟ ಐತೆ ಐದು ಪರ್ಸೆಂಟ್ ಐತಿ ಫೈವ್ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಎನ್ ವ್ಯಾಲ್ಯೂ ಎಷ್ಟು ಒಂದು ಅದಾದ ನಂತರ ನೆಕ್ಸ್ಟ್ ಟಿ ವ್ಯಾಲ್ಯೂ ಮೂರು ಇಷ್ಟು ಇಷ್ಟ ಏನಂತ ಹೇಳಿದ್ರೆ ನಾವು ಇವಾಗ ಬರ್ಕೊಂಡ್ವಿ ಇದೆಲ್ಲರೂ ಬರ್ತಾ ಇತ್ತಾ ಸೊ ಅದಾದ ನಂತರ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಲ್ಲ ಇವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು ಮಾಡ್ಕೊಂತ ಹೋಗೋಣ ಫಸ್ಟ್ ಇಲ್ಲಿಂದ ಮಾಡ್ರಿ ಐದೊಂದ್ಲೆ ಸೊ ಐದು ಇಪ್ಪತ್ಲೆ ಸೊ ಇಲ್ಲಿ ಏನಾಗತ್ತ ಎಕ್ಸ್ ಇಂಟು ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟ್ವೆಂಟಿ ತ್ರೀ ಅಂತಂದಾಯ್ತು ಸೊ ಇದನ್ನ ನಾವು ಹಿಂಗ ಸಾಲ್ವ್ ಮಾಡ್ಕೊಂತ ಹೋಗೋಣ ಇದನ್ನ ನಾನು ಇಲ್ಲಿ ಮುಂದೆ ಮಾಡ್ತೀನಿ ನೋಡ್ರಿ ಸೊ ಎಕ್ ಎಕ್ ಹೇಳಿದ್ರೆ ಇದು ಎಷ್ಟಾಗತ್ತ ಸೊ ಇಲ್ಲಿ ಒಂದ್ ಅಂತಂದೈತೆ ಐತೆ ಆ ತಗೊಂಡ್ರೆ ಟೋಟಲ್ ಏನಪ್ಪ ಅಂತ ಹೇಳಿದ್ರೆ ಟ್ವೆಂಟಿ ಆಗತ್ತೆ ಸೊ ಇಲ್ಲಿ ಟ್ವೆ ಒನ್ ಇಷ್ಟು ಟ್ವೆಂಟಿ ಆಮೇಲೆ ಟ್ವೆಂಟಿ ಟು ಒನ್ ಅಂತ ಹೇಳ್ತೀವಿ ಟ್ವೆಂಟಿ ಪ್ಲಸ್ ಒನ್ ಎಷ್ಟು ಆಗತ್ತೆ ಎಷ್ಟ್ರೆ ಇಲ್ಲಿ ಟ್ವೆಂಟಿ ಒನ್ ಆಗತ್ತೆ ಸರ್ ಇದು ಹೆಂಗ್ ಬಂತ್ರಿ ಅಂತ ಹೇಳಿದ್ರೆ ಲರ್ಸಾ ತಗೊಂಡಿವಿ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಇದನ್ನ ಮಾಡ್ರಿ ಲರ್ಸ ತಗೊಂಡ್ ಅವಾಗ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಬರುತ್ತೆ ರೇಷ್ಟು ತ್ರೀ ಅಂತಂದ ಹೇಳ್ತೀವಿ ರೇಸ್ಟು ಇವಾಗ ನಾವ್ ಏನ್ ಮಾಡ್ಬೇಕು ನಮಗೆ ಎಕ್ಸ್ ವ್ಯಾಲ್ಯೂ ಹಿಡಬೇಕಾ ಸೊ ಇಲ್ಲಿ ಏನಪ್ಪಾ ಅಂತ ಹೇಳಿ ನಾವು ಎಕ್ಸ್ ಅನ್ನ ಹಿಂಗೆ ಬರ್ಕೊಡ್ರಿ ಇಲ್ಲಿ ಏನಾಯ್ತಲ್ಲ ಹಿಂಗೆ ಬರ್ಕೊಡ್ರಿ ಇದು ಈ ಕಡೆ ತಗೊಂಬರ್ ಹದಿನೆಂಟು ಸಾವಿರದ ಐದನೂರ ಇಪ್ಪತ್ತೆರಡು ಉಲ್ಟಾ ಬರ್ಕೊಂಡ್ವಿ ಅದಾದ ನಂತರ ನೆಕ್ಸ್ಟ್ ಏನೇನಾಗತ್ತ ನೋಡ್ರಿ ನೆಕ್ಸ್ಟ್ ಏನೇನಾಗತ್ತ ಸೊ ಇಲ್ಲಿ ಏನಾಗತ್ತಪ್ಪ ಅಂತ ಹೇಳಿದ್ರ ಟ್ವೆಂಟಿ ಡಿವೈಡ್ ಬೈ ಟ್ವೆಂಟಿ ಒನ್ ರೇಸ್ ಟು ತ್ರೀ ಹೇಳಿ ಈ ಕಡೆ ಬರುತ್ತೆ ನಾವ್ ಕರೆಕ್ಟ್ ಆಗಿ ಬರ್ಕೊಂಡಾಗ ಕರೆಕ್ಟ್ ಆಗಿ ಬರ್ಕೊಂಡಾಗ ಸರ್ ನಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೊಂದ್ಸರಿ ಬರ್ಕೊಂಡ್ಬಿಡೋನು ಇಲ್ ನೋಡ್ರಿ ಸೊ ಇಷ್ಟೇನಂತ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಇಲ್ಲಿ ಏನ್ ಬರ್ಕೊಡ್ರಿ ಹದಿನೆಂಟು ಸಾವಿರದ ಐದ್ನೂರ ಇಪ್ಪತ್ತೆರಡು ಈಕ್ವಲ್ ಟು ಎಕ್ಸ್ ಇಂಟು ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಟು ತ್ರೀ ಅಂತಂದಾಯ್ತು ಸೊ ಇಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದೀವ ಸೊ ಅದಾದ ನಂತರ ನಮ್ಗೆ ಎಕ್ಸ್ ವ್ಯಾಲ್ಯೂ ಕಂಡಿಡ್ಬೇಕು ಇವನ್ನೆಲ್ಲ ಏನಂತ ಹೇಳಿದ್ರೆ ಆ ಕಡೆ ತೊಗೊಂಡ್ ಹೋಗ್ಬೇಕಲ್ಲ ನಾವು ಸೊ ಇದನ್ನೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಆ ಕಡೆ ತೊಗೊಂಡ್ ಹೋಗ್ಬೇಕು ಇಲ್ಲ ನಮ್ಗೆ ಇನ್ನು ಕ ಬರ್ಕೊಳಕ್ ಬರಂಗಿಲ್ಲ ಅಂತ ಹೇಳಿದ್ರೆ ಈ ತರ ಬರ್ಕೊಳ ಹದಿನೆಂಟು ಸಾವಿರದ ಐದನೂರ ಇಪ್ಪತ್ತೆರಡು ಸೊ ಇಕ್ವಲ್ ಟು ಎಕ್ಸ್ ಇಂಟು ಸೊ ಇದನ್ನ ಮೂರ್ ಸಾರಿ ಬರ್ಕೋಬೋದಾ ಇದನ್ನ ಮೂರ್ ಸಾರಿ ಬರ್ಕೋಬಹುದೈ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಟ್ವೆಂಟಿ ಒನ್ ಡಿವೈಡೆಡ್ ಬೈ ಟ್ವೆಂಟಿ ಸೊ ಈ ತರ ರೇಸ್ ಟು ತ್ರೀ ಐತಲ್ಲ ಇದನ್ನ ಮೂರ್ ಸರಿ ನಾವು ಗುಣಿಸ್ಬೇಕಾಗತ್ತ ಈ ವ್ಯಾಲ್ಯೂನ ಸೊ ಈ ತರ ಬರ್ಕೊಂಡ್ವಿ ಅದಾದ ನಂತರ ನೀವೆಲ್ಲಾನು ಆ ಕಡೆ ತಗೊಂಡ್ ಹೋದ್ರಿ ಅಂತಂದು ಹೇಳಿದ್ರ ಸೊ ನೀವೆಲ್ಲ ಏನಪ್ಪಾ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಕಂಡಿ ತಗೊಂಡ್ ಹೋದ್ರಿ ಅಂತ ಹೇಳಿದ್ರ ಹದ್ನೆಂಟ ಸಾವಿರದ ಐದ್ನೂರ ಇಪ್ಪತ್ತೆರಡು ಇದು ಇಪ್ಪತ್ತಾ ಕಡೆ ಮೇಲ್ಗಡೆ ಹೋಗುತ್ತೆ ಸೊ ಎಲ್ಲಾ ಇಪ್ಪತ್ಗಳು ಏನಂತ ಹೇಳಿದ್ರ ಮೇಲ್ಗಡೆ ಬರ್ತಾವ ಇಪ್ಪತ್ತೊಂದ್ಗಳೆಲ್ಲ ಗಳೆಲ್ಲ ಏನಂತ ಹೇಳಿದ್ರ ಕೆಳಗಡೆ ಬರ್ತಾವ ಸೊ ಇವಾಗ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರಿ ಹೇಳಿದ್ರೆ ನಿಮಗ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ ಎಕ್ಸಾಕ್ಟ್ಲಿ ಹದಿನಾರು ಸಾವಿರ ಅಂತ ಬರುತ್ತೆ ಸೊ ಎಕ್ಸ್ಟ್ರಾ ಏನಾಗತ್ತ ಹದ್ನಾರು ಸಾವಿರ ಹದ್ನಾರು ಸಾವಿರ ರೂಪಾಯಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರು ಸಾಲ ತಗೊಂಡ್ ಬಂದಿರ್ತಾರೆ ಎಷ್ಟ್ ವರ್ಷ ಮೂರು ವರ್ಷ ಐದು ಪರ್ಸೆಂಟ್ ಚಕ್ರ ಬಡ್ಡಿ ದರದಲ್ಲಿ ಪ್ರತಿ ವರ್ಷ ಹೇಳಿದ್ರೆ ಹೆಚ್ಚಿಗೆ ಹಾಕೋತ್ ಹೋಗುತ್ತಾ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಲಾಸ್ಟ್ ಗೆ ಹದಿನೆಂಟು ಸಾವಿರದ ಐದನೂರ ಇಪ್ಪತ್ತೆರಡು ರೂಪಾಯಿ ಏನಂದ್ರೆ ರಿಟರ್ನ್ ಅವ್ರಿಗೆ ನಾವು ಚಕ್ರ ಬಡ್ಡಿ ಸೇರಿಸ್ಬಿಟ್ಟು ಕೊಡ್ಬೇಕಾಗತ್ತ ಸೊ ಇದನ್ನ ನೀವು ಯಾಕೆ ಸಾಲ್ವ್ ಸರ್ ಸಾಲ್ವ್ ಮಾಡ್ಬೋದ್ರ ಆರಾಮಾಗಿ ಹೇಳಿದ್ರೆ ನೀವು ಸಾಲ್ವ್ ಮಾಡ್ಕೊಂತ ಹೋಗ್ಬೋದು ಇದನ್ನ ಸೊ ಅದಕ್ಕೋಸ್ಕರ ನಾನ್ ಸಾಲ್ವ್ ಮಾಡ್ಲಿಲ್ಲ ಸೊ ಟೈಮ್ ಹಿಡಿಯುತ್ತ ಅದಕ್ಕೆ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ಇಲ್ಲಿ ಏನಪ್ಪಾ ಹೇಳಿದ್ರೆ ವಾರ್ಷಿಕವಾಗಿ ಮೂವತ್ತು ಸಾವಿರ ರುಗಳ ಮೇಲೆ ಏನಂತ ಹೇಳಿದ್ರ ಚಕ್ರ ಬಡ್ಡಿಯನ್ನ ಏನಂತ ಹೇಳಿದ್ರು ಅಂದ್ರ ವಾರ್ಷಿಕವಾಗಿ ಎಷ್ಟು ನೈನ್ ಪರ್ಸೆಂಟ್ ದರದಲ್ಲಿ ಏನಂತಂದ್ರೆ ನೀಡಲಾಗತ್ತ ಸೊ ಟೋಟಲ್ ಏನಪ್ಪಾ ಅಂತಂದ್ರೆ ಐದ್ ಸಾವಿರದ ನಲ್ವತ್ ಮೂರ್ ಆಗತ್ತ ಸೊ ಅವಾಗ ಏನಪ್ಪಾ ಅಂತ ಹೇಳಿದ್ರೆ ಟೈಮ್ ಅನ್ನ ನಾವು ಏನ್ ಮಾಡ್ಬೇಕು ಕಂಡು ಇಟ್ಕೊಬೇಕು ಇಲ್ಲಿ ಸಿಂಪಲ್ ಆಗೈತ ಬಾಳ್ ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ ಮಾಡ್ತಾನ ಅಂತಂದ ಹೇಳಿದ್ರೆ ಮೂವತ್ ಸಾವ್ರ ರೂಪಾಯಿ ಏನಪ್ಪಾ ಅಂತ ಚಕ್ರ ಬಡ್ಡಿ ದರದಲ್ಲಿ ನೈನ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ತಗೊಂಡ್ ಬರ್ತಾನ ಸೊ ಅಲ್ಲಿ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಕೆಲವು ವರ್ಷಗಳಲ್ಲಿ ಒಂದ್ ಕಾಲಾವಧಿಯಲ್ಲಿ ಏನಂತ ಹೇಳಿದ್ರೆ ಅವ್ರ ಚಕ್ರ ಬಡ್ಡಿ ಅಷ್ಟೇ ಎಷ್ಟಾಗತ್ತಂದ್ರೆ ಐದ್ ಸಾವಿರದ ನಲ್ವತ್ ಮೂರ್ ಆಗತ್ತ ಅವಾಗ ನಾವು ಟೈಮ್ ಕಂಡಿಡ್ಬೇಕು ಎಷ್ಟು ವರ್ಷದಲ್ಲಿ ಐದ್ ಸಾವಿರದ ನಲವತ್ ಮೂರ್ ಆಯ್ತು ಅಂತಂದ್ ಹೇಳ್ಬಿಟ್ಟು ಅದ್ನ ಇವಾಗ ನಾವ್ ಏನ್ ಮಾಡೋಣ ಅಂತಂದು ಕಂಡಿಡ್ಯವನ ಸೊ ಅಂತಂದ ಅಂತಂದ್ರೆ ಪಿ ಎಷ್ಟ್ ಕೊಟ್ಟಿದಾನ ನೀವ ನೋಡ್ರಿ ನಾವ್ ಎಷ್ಟ್ ತಗೊಂಬಂದೇವ್ ಸಾಲ ಮೂವತ್ ಸಾವಿರ ರೂಪಾಯಿ ತಗೊಂಡ್ಬಂದೇವ್ ಪಿ ಏನಾಯ್ತು ಮೂವತ್ ಸಾವಿರ ಆಯ್ತು ಅದಾದ ನಂತರ ಆರ್ ಎಷ್ಟಾಗತ್ತ ನೈನ್ ಪರ್ಸೆಂಟ್ ಆಗತ್ತ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಐ ಎಷ್ಟ ಕಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿದಾನ ಸೊ ಅದ ಅಂದ್ರೆ ಐದ್ ಸಾವಿರದ ಆರ್ನೂರ ನಲ್ವತ್ ಮೂರ ಆಗತ್ತ ನಾವೇನ್ ಕಂಡು ಹಿಡ್ಕೊಬೇಕು ಸರ್ ನಾವು ಟಿ ಅನ್ನ ಕಂಡು ಹಿಡಬೇಕು ಇವಾಗ ಕಾಲಾವಧಿಯನ್ನ ಕಂಡು ಹಿಡಬೇಕು ನಮ್ದು ಫಾರ್ಮುಲಾ ಏನೈತಿ ಸಿ ಐ ಈಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಪ್ಲೇಸ್ ಟು ಎನ್ ಇಂಟು ಟಿ ಆಮೇಲೆ ಮೈನಸ್ ಪಿ ಅಂತಂದೈತ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇದು ಸೊ ಇದನ್ನ ನೋಡ್ರಿ ಸೊ ಇಲ್ಲಿ ಏನೈತಿ ಸೊ ಸಿ ಐ ಎಷ್ಟೈತಿ ಐತಿ ಐದ್ ಸಾವಿರದ ಆರ್ನೂರ ನಲ್ವತ್ ಮೂರ್ ಅಂತ ಬರ್ಕೊಡ್ರಿ ಪಿ ಎಷ್ಟೈತಿ ಐತಿ ಮೂವತ್ ಸಾವಿರ ಅಂತ ಬರ್ಕೊಡ್ರಿ ಎಸ್ ಒನ್ ಪ್ಲಸ್ ಆರ್ ಎಷ್ಟ ಐತಿ ನೈನ್ ಡಿವೈಡೆಡ್ ಬೈ ಹಂಡ್ರೆಡ್ ಆಮೇಲೆ ಇದ ಅಂತ ಹೇಳಿದ್ರೆ ಮತ್ತೆ ಮೂವತ್ ಸಾವಿರ ಐತೆ ಇದನ್ ಬರ್ಕೊಂಡ್ವಾ ಸರ್ ಇನ್ನು ಇದಕ್ಕಿಂತ ಈಸಿಯಾಗಿ ಬೇರೆ ಫಾರ್ಮುಲಾ ಯೂಸ್ ಮಾಡ್ಕೊಂಡ್ ಮಾಡ್ಬೋದು ಅಂತ ನೀವ್ ಅನ್ಬಹುದು ಬಟ್ ಆದ್ರೆ ಪ್ರತಿಯೊಂದು ಪ್ರಾಬ್ಲಮ್ ಬೇರೆ ಬೇರೆ ತರ ಬರಕ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಬೇಡ ಯೂನಿವರ್ಸಲ್ ಬೇಸಿಕ್ ರೂಲ್ ಅನ್ನ ನಾವು ಯೂಸ್ ಮಾಡ್ಕೊಂಡ್ ಮಾಡ್ಬೇಕು ಒಂದ್ಸರಿ ಕಂಪೌಂಡ್ ಇಂಟ್ರೆಸ್ಟ್ ಬಂತ ಹೇಳಿದ್ರೆ ಈ ಫಾರ್ಮುಲಾ ನಿಮ್ಗೆ ಬರ್ಬೇಕು ಸಿಂಪಲ್ ಇಂಟ್ರೆಸ್ಟ್ ಬಂತಂದ್ರೆ ಆ ಫಾರ್ಮುಲಾ ನೆನಪರ್ಬೇಕು ಹಾ ಎಸ್ ಇವಾಗ ನಾವು ಏನ್ ಕಂಡಿಡಬೇಕು ಎನ್ ಇಂಟು ಟಿ ಎನ್ ಎಷ್ಟಿದೆ ಒನ್ ಅಂತ ತಗೊಂಡ್ವಿ ಟಿ ಅನ್ನ ನಾವು ಕಂಡಿಡ್ಕೊಬೇಕು ಸೊ ಇಷ್ಟು ಬರ್ಕೊಂಡ್ವಾ ಸೊ ಇಲ್ಲೇನಪ್ಪಾ ಅಂತ ಹೇಳಿದ್ರೆ ಇಷ್ಟ ನಾವೇನಪ್ಪ ಅಂತ ಹೇಳಿದ್ರೆ ಬರ್ಕೊಬೇಕು ಸೊ ಎಲ್ರಿಗೂ ಇಲ್ಲಿವರೆಗೂ ಇಷ್ಟ್ ಬರ್ಕೊಳ್ಳಕ್ ಎಲ್ರಿಗೂ ಬರುತ್ತ ಅಂತ ನಾನ್ ಅನ್ಕೊಂಡಿದ್ದೆ ಇನ್ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಕ್ಯಾಲ್ಕುಲೇಷನ್ ಮಾಡ್ರಿ ಈ ಮೂವತ್ ಸಾವಿರ ಆ ಕಡೆ ಕಳಿಸ್ರಿ ಪ್ಲಸ್ ಆಗತ್ತ ಪ್ಲಸ್ ಮೂವತ್ ಸಾವಿರ ಐದನೂರ ಅರವತ್ಮೂರ ಐದ್ ಸಾವಿರದ ಆರ್ನೂರ ನಲ್ವತ್ ಮೂರು ಎಷ್ಟಾಗತ್ತ ಮೂವತ್ತೈದ್ ಸಾವಿರದ ಆರ್ನೂರ ನಲ್ವತ್ ಮೂರ ಆಗತ್ತ ನಾನ್ ಡೈರೆಕ್ಟ್ ಆಗಿ ಬರ್ದೆ ಆಮೇಲೆ ಇದು ಮೂವತ್ ಸಾವಿರ ಸೊ ಇದನ್ ಕ್ಯಾಲ್ಕುಲೇಷನ್ ಮಾಡ್ರಿ ಸರ್ ನಮ್ಗೆ ಇಲ್ಲಿ ಡಿವೈಡ್ ಆಗಂಗಿಲ್ಲ ಸೊ ಇದ್ರ ಲಸ ಇದು ಒಂದ್ ಐತಿ ಇದ್ರ ಲಸ ತಗೊಂಡ್ರ ಹಂಡ್ರೆಡ್ ಬರುತ್ತಾ ಸೊ ಒನ್ ಇಂಟು ಹಂಡ್ರೆಡ್ ಅದಾದ ನಂತರ ಹಂಡ್ರೆಡ್ ಇಷ್ಟು ಒನ್ ಸೊ ಇಲ್ಲಿ ಹಂಡ್ರೆಡ್ ಪ್ಲಸ್ ಒಂಬತ್ತು ಅಂದ್ರೆ ನೂರ ಒಂಬತ್ತು ಆಗತ್ತ ಅದಾದ ನಂತರ ಇಲ್ಲೇನು ಸೊ ಇಲ್ಲಿ ಟೀ ಆಗತ್ತಾ ಇಷ್ಟ ಆಯ್ತು ಸೊ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ರಿಪ್ಪ ಅಂತಂದು ಹೇಳಿದ್ರೆ ಈಗ ನಾವು ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು ನಾವೇನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು ಟೀ ಕಂಡಿಬೇಕು ಇಲ್ಲಿ ಸೊ ಈ ಮೂವತ್ ಸಾವಿರ ಏನಾಯ್ತಲ್ಲ ಆ ಕಡೆ ಕಳಿಸ್ರಿ ಸೊ ಕಳಿಸಿದಾಗ ಏನಾಗತ್ತಂದ್ರ ಮೂವತ್ತೈದು ಸಾವಿರದ ಆರ್ನೂರ ನಲವತ್ಮೂರು ಡಿವೈಡೆಡ್ ಬೈ ಮೂವತ್ ಸಾವಿರ ಸೊ ಈಕ್ವಲ್ ಟು ಏನಂತ ಹೇಳಿದ್ರೆ ನೂರ ಒಂಬತ್ತು ಡಿವೈಡೆಡ್ ಬೈ ಹಂಡ್ರೆಡ್ ರಷ್ಟು ಟಿ ಅಂತ ಹೇಳ್ತಿವಿ ಇಷ್ಟು ಬಂತು ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕು ಇವಾಗ ನಾವ್ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಬೇಕು ಇದ ಇದ್ ಸ್ವಲ್ಪ ಏನಪ್ಪಾ ಅಂತ ಹೇಳಿದ್ರೆ ತರಾಸಾಗತ್ತೆ ಇಲ್ಲಿ ನೋಡ್ರಿ ಮೂವತ್ ಸಾವಿರ ಒಂದ್ಲೆ ಒಂದ್ಲೇ ಮೂವತ್ತ್ ಸಾವಿರ ಬರುತ್ತೆ ನೀವೇಲ್ಲ ಅಂತ ಹೇಳಿದ್ರೆ ಇವಾಗ ನೀವು ಕಣ್ಣು ಹಿಡ್ಕೊಬೇಕಂದ್ರೆ ಈ ತರ ಕಂಡು ಮೂವತ್ತೈದ್ ಸಾವಿರದ ಆರ್ನೂರ ನಲವತ್ ಮೂರ ಮೂವತ್ ಸಾವಿರ ಮೂವತ್ ಸಾವಿರ ಒಂದ್ಲೆ ಮೂವತ್ ಸಾವಿರ ಅಂದ ತಕ್ಷಣ ಎಷ್ಟ್ ಬಂತಿದ್ವು ಸೊ ಇಲ್ಲಿ ಐದ್ ಸಾವಿರದ ಆರ್ನೂರ ನಲವತ್ ಮೂರ ಉಳಿತು ಹ ಸೊ ಅದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಬಂತು ಸೊ ಇಲ್ಲಿ ಜೀರೋ ಕೊಡ್ತೇರಿ ಮೂವತ್ ಸಾವಿರ ಮತ್ತೆ ಎಷ್ಟ್ಲೆ ಆಗತ್ತೆ ನೋಡ್ರಿ ಮೂವತ್ ಸಾವಿರ ಒಂದ್ಲೇ ಮೂವತ್ ಸಾವಿರನ ಆಗತ್ತ ಇಲ್ಲ ಮೂರನ್ ಬಗ್ಗೆ ನೆಕ್ಸ್ಟ್ ಅರ್ವತ್ ಸಾವಿರ ಬರುತ್ತ ಸೊ ಇಲ್ಲಿ ಏನಂತ ಹೇಳಿದ್ರೆ ಮೂವತ್ ಸಾವಿರ ಸೊ ಅದಾದ ನಂತರ ಎಷ್ಟು ಉಳಿತ ಇಪ್ಪತ್ತಾರು ಸಾವಿರದ ಹಿಂಗ ಉಳಿತು ಎಷ್ಟು ಉಳಿತು ಇಷ್ಟ ಉಳಿತು ಆಮೇಲೆ ಮೂರನ್ ಬಗ್ಗೆ ಆಗ ಇಪ್ಪತ್ನಾಲ್ಕು ಯಾವಾಗ ಬರುತ್ ನೋಡ್ರಿ ಮೂರ್ ಎಂಟ್ಲೇ ಇಪ್ಪತ್ನಾಲ್ಕ ಅಂದ್ರ ಮೂವತ್ ಸಾವಿರ ಎಂಟ್ಲೆ ಏನಾಗತ್ತ ಏನಾಗತ್ತೇಳಿದ್ರೆ ನೆಕ್ಸ್ಟ್ ಬರುತ್ತೆ ಇಷ್ಟ ಬರುತ್ತೆ ಹಿಂಗ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಹೋಗ್ತಿವ ಇದ್ರ ವ್ಯಾಲ್ಯೂ ಎಷ್ಟಾಗತ್ತಂದ್ರೆ ಒನ್ ಪಾಯಿಂಟ್ ಒನ್ ಏಟ್ ಅಂತಂದ್ತು ಸೊ ಇದ್ರದ್ ವ್ಯಾಲ್ಯೂ ಎಷ್ಟಾಗತ್ತ ನೋಡ್ರಿ ಇದ್ರದ್ ವ್ಯಾಲ್ಯೂ ಎಷ್ಟಾಗತ್ತ ನೂರ ಒಂಬತ್ತು ಡಿವೈಡೆಡ್ ಬೈ ಹಂಡ್ರೆಡ್ ಅಂತಂದು ಹೇಳಿದ್ರ ಸೊ ಒನ್ ಪಾಯಿಂಟ್ ಜೀರೋ ನೈನ್ ಆಗತ್ತ ಎಷ್ಟಾಗತ್ತ ಒನ್ ಪಾಯಿಂಟ್ ಜೀರೋ ನೈನ್ ರೇಸ್ ಟು ಟಿ ಇಲ್ಲಿ ನಮಗ್ ತುಂಬಾ ಇಂಪಾರ್ಟೆಂಟ್ ನಾವು ಸಿಂಪಲ್ ಆಗಿ ಇದನ್ನ ಹೆಂಗ್ ಕಂಡು ಹಿಡ್ಕೋಬೇಕು ಹೇಳಿದ್ರೆ ಹೆಂಗ್ ಕಂಡು ಹಿಡ್ಕೋಬೇಕು ಹೇಳಿದ್ರೆ ಉಳಿದಿದ್ದೆಲ್ಲ ಹೆಂಗ್ ಕಂಡು ಹಿಡ್ಕೊಂತಾರೆ ನಂಗೆ ಗೊತ್ತಿಲ್ಲ ಸೊ ಇದನ್ನ ಎಷ್ಟ್ ಸಾರಿ ಗುಣಿಸಿದಾಗ ಈ ವ್ಯಾಲ್ಯೂ ಬರುತ್ತ ನೋಡ್ಬೇಕಷ್ಟೆ ಸಿಂಪಲ್ ಆಗಿ ಅವಾಗ ಏನಂತ ಹೇಳಿದ್ರೆ ನಮ್ ಟಿ ವ್ಯಾಲ್ಯೂ ಬಂದಂಗ ಈ ತರ ಕ್ಯಾಲ್ಕುಲೇಷನ್ ಟೈಮ್ ಕನ್ನಡಿ ಅಂತ ಬಂದಾಗ ಇದನ್ನ ನಾವು ಎಷ್ಟ್ ಸಾರಿ ಗುಣಿಸಿದಾಗ ಈ ವ್ಯಾಲ್ಯೂ ಬರುತ್ತೆ ಅಂತ ನೋಡ್ಕೋಬೇಕು ಸೊ ಒನ್ ಪಾಯಿಂಟ್ ಜೀರೋ ನೈನ್ ಇಂಟು ಒನ್ ಪಾಯಿಂಟ್ ಜೀರೋ ನೈನ್ ಒಂದೊಂದು ಅಕ್ಷರದಿಂದ ಗುಣಸ್ರಿ ಅವ್ನ್ ಪಾಯಿಂಟ್ ಗಿಂಟೆಲ್ಲ ಬಿಟ್ಬಿಡ್ರಿ ಫಸ್ಟ್ ಒಂಬತ್ತರಿಂದ ಗುಣಸ್ರಿ ಒಂಬತ್ ಒಂಬತ್ಲೆ ಎಂಬತ್ ಒಂದ್ ಎಂಟ್ ಕೈಲಾ ಒಂಬತ್ ಜೀರೋಲೆ ಜೀರೋ ಸರ್ ಎಂಟು ಬಂತ್ರಿ ಒಂಬತ್ತೊಂದ್ಲೆ ಒಂಬತ್ತು ಎಸ್ ಸದಾದ ನಂತರ ಪ್ಲಸ್ ಕೊಡ್ರಿ ಜೀರೋದ್ರಿಂದ ಗುಣಸ್ರಿ ಎಲ್ಲಾ ಕಡೆ ಜೀರೋನ ಬರುತ್ತೆ ನೆಕ್ಸ್ಟ್ ಯಾವ್ದರಿಂದ ಗುಣಿಸ್ಬೇಕು ಒಂದರಿಂದ ಸೊ ಒನ್ ಒನ್ ಜೀರೋ ನೈನ್ ಈ ತರ ಬರುತ್ತೆ ಒಂದ್ ಒಂಬತ್ಲೇ ಒಂಬತ್ತು ಒಂದ್ ಜೀರೋಲು ಜೀರೋ ಒಂದ್ ಒಂದ್ಲೆ ಒಂದು ಕ್ಯಾಲ್ಕುಲೇಷನ್ ಮಾಡ್ರಿ ಇದು ಒಂದಾಯ್ತು ಇಲ್ಲಿ ಎಂಟಾಯ್ತು ಸದಾದ ನಂತರ ಇದು ಒಂಬತ್ತು ಒಂಬತ್ತು ಹದಿನೆಂಟಾಯ್ತು ಅದಾದ ನಂತರ ಜೀರೋ ಜೀರೋ ಪ್ಲಸ್ ಒನ್ ಆಯ್ತು ಇದು ಒನ್ ಆಯ್ತು ಇಲ್ಲಿ ಎಷ್ಟು ಬಿ ಎಷ್ಟು ಸಂಖ್ಯೆಗಳಾದ ನಂತರ ಬಿಂದುಗಳಿದಾವ ಒಂದು ಎರಡು ಮೂರು ನಾಲ್ಕು ನಾಲ್ಕು ಒಂದು ಎರಡು ಮೂರು ನಾಲ್ಕು ಬಿಟ್ಟು ಏನಂತ ಹೇಳಿದ್ರೆ ಬಿಂದು ಇಡ್ಬೇಕು ಒನ್ ಪಾಯಿಂಟ್ ಒನ್ ಏಟ್ ಏಟ್ ಬಂತು ಅಂದ್ರ ನಾವು ಎಷ್ಟನೇ ಸಾರಿ ಗುಣಿಸಿದಾಗ ಒಂದು ಎರಡು ಎರಡು ಸಾರಿ ಗುಣಿಸ್ ಒಂದ್ ಸಾರಿ ಏನಂತ ಹೇಳಿದ್ರೆ ಗುಣಿಸ್ತೀವಲ್ಲ ಇದನ್ ಒಂದ್ ತಗೊಂಡ್ರಿ ಇದೊಂದ್ ಅಂದ್ ತಗೊಂಡ್ರಿ ಸೊ ಅಂದ್ರ ನಾವ್ ಎಷ್ಟ್ ಸರಿ ಇದನ್ನ ಈ ಸಂಖ್ಯೆಯನ್ನ ಗುಣಿಸ್ತೀವಿ ಟೂ ಟೈಮ್ಸ್ ಅಂದ್ರ ಇವಾಗ ಯಾಪ ಅಂತ ಹೇಳಿದ್ರೆ ಸರ್ ಒನ್ ಪಾಯಿಂಟ್ ಒನ್ ಜೀರೋ ನೈನ್ ಆಮೇಲೆ ಒನ್ ಪಾಯಿಂಟ್ ಒನ್ ಜೀರೋ ನೈನ್ ಒನ್ ಪಾಯಿಂಟ್ ಒನ್ ಜೀರೋ ನೈನ್ ಒಂದ್ ಇದು ಸೊ ಮತ್ತ ಅದಕ್ಕೆ ಒನ್ ಪಾಯಿಂಟ್ ಒನ್ ಜೀರೋ ನೈನ್ ಇಂದ ಗುಣಶ್ರಿ ಅಂತ ಹೇಳಿದ್ರೆ ನಮ್ಗೆ ಈ ಆನ್ಸರ್ ಬರುತ್ತೆ ಅಂದ್ರೆ ಎಷ್ಟ್ ಟೈಮ್ ಅಂತಂದ್ರೆ ಟಿ ಈಕ್ವಲ್ ಟು ಟೂ ಇಯರ್ಸ್ ಹೇಳಿ ನಮ್ಗ್ ಡೈರೆಕ್ಟ್ ಆನ್ಸರ್ ಸಿಗತ್ತ ಸೊ ಈ ತರ ಏನಂತ ಹೇಳಿ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು ಈ ತರ ಏನಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಕೊಬೇಕು ಸೊ ಅಂದ್ರೆ ನಾವು ಈಗ ಹೆಂಗ್ ಅಂತ ಹೇಳಿದ್ರೆ ಈ ತರ ನಾವು ಕ್ಯಾಲ್ಕುಲೇಷನ್ ಸೊ ಒನ್ ಪಾಯಿಂಟ್ ಜೀರೋ ನೈನ್ ಟು ಟಿ ಅಂತಂದೈತ ಈ ವ್ಯಾಲ್ಯೂ ಐತಲ್ಲ ಈ ವ್ಯಾಲ್ಯೂ ಏನಂತ ಹೇಳಿದ್ರೆ ಒನ್ ಪಾಯಿಂಟ್ ಜೀರೋ ನೈನ್ ರೇಷ್ ಟು ಎಕ್ಸ್ ಅಂದ್ರೆ ಎಷ್ಟು ಟೈಮ್ ನಾವು ಗುಣಿಸಿದಾಗ ಇದನ್ನ ಗುಣಿಸಿದಾಗ ಏನಂತ ಹೇಳಿದ್ರೆ ನಮ್ಗೆ ಯಾವ ವ್ಯಾಲ್ಯೂ ಬರಬೇಕು ಈಕ್ವಲ್ ಟು ಒನ್ ಪಾಯಿಂಟ್ ಒನ್ ಏಟ್ ಅಂತ ಬರಬೇಕು ಅವಾಗ ಏನಂತ ಹೇಳಿದ್ರೆ ನಮ್ಗೆ ಈ ಟಿ ಆನ್ಸರ್ ಬರುತ್ತೆ ಇವಾಗ ಎಷ್ಟು ಅಂತ ಹೇಳಿದ್ರೆ ಟೂ ಟೈಮ್ಸ್ ಗುಣಿಸಿದಾಗ ಏನಂತಂದ್ರೆ ಒನ್ ಪಾಯಿಂಟ್ ಒನ್ ಏಟ್ ಬರುತ್ತೆ ಅಂದ್ರೆ ಒನ್ ಪಾಯಿಂಟ್ ಜೀರೋ ನೈನ್ ರೇಷ್ ಟು ಟು ಈಕ್ವಲ್ ಟು ಏನಂತ ಹೇಳಿದ್ರೆ ಈ ವ್ಯಾಲ್ಯೂ ಸೊ ಅದಕ್ಕೆ ನಾವು ಅದನ್ನ ಹಿಡ್ಕೊಂಡ್ವಿ ಎಸ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸೊ ವರ್ಷಕ್ಕೆ ಏನಂತ ಹೇಳಿದ್ರೆ ಹತ್ತು ಪರ್ಸೆಂಟ್ ದರದಲ್ಲಿ ಎರಡು ವರ್ಷದವರೆಗೂ ಏನಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಮೊತ್ತದ ಮೇಲೆ ಚಕ್ರ ಬಡ್ಡಿಯನ್ನ ವಿಧಿಸ್ತಾರೆ ಅಂದ್ರೆ ಒಂದ್ ಅಮೌಂಟ್ ಸೊ ಇಲ್ಲಿ ಏನಂತ ಹೇಳಿದ್ರೆ ಒಂದು ಅಮೌಂಟ್ ತಗೊಂಡ್ಬರ್ತಾರ ಸೊ ಬಡ್ಡಿ ದರ ಎಷ್ಟು ಹತ್ತು ಪರ್ಸೆಂಟ್ ದಲ್ಲಿ ಎಷ್ಟು ವರ್ಷ ಎರಡು ವರ್ಷದವರೆಗೂ ಸೊ ಅದಾದ ನಂತರ ಇದೇನಂತ ಹೇಳಿದ್ರೆ ವಾರ್ಷಿಕವಾಗಿ ಸಂಯೋಜಿಸಲಾಗುತ್ತದೆ ಅಂತ ಹೇಳಿದ್ರೆ ಅನ್ವಲ್ ಏನಂತ ಹೇಳಿದ್ರೆ ಕಂಪೌಂಡ್ ಆಗತ್ತೆ ಚಕ್ರ ಬಡ್ಡಿ ಆಗತ್ತ ಸೊ ಅದ್ರದ್ ಮೊತ್ತ ಟೋಟಲ್ ಮೊತ್ತ ಎಷ್ಟಾಗಿದೆ ಅಂತಂದ್ರೆ ಆರ್ನೂರ ಐದು ರೂಪಾಯಿ ಆಗಿದ್ರೆ ಅಸಲ್ ಎಷ್ಟ ಐತಿ ಅಂತ ಕ್ವಶನ್ ಕೇಳಿದ್ರ ಸೊ ಆಗ್ಲೇ ನಾವು ಸಾಲ್ವ್ ಮಾಡಿದ್ವಲ್ಲ ಸೇಮ್ ಅದೇ ತರ ಇಲ್ಲಿ ನೋಡ್ರಿ ಏನಂತ ಹೇಳಿದ್ರ ಸೊ ಒಂದ್ ಅಮೌಂಟ್ ಅನ್ನ ತಗೊಂಬಂದ ಎಕ್ಸ್ ಅನ್ನ ತಗೊಂಡಾರ ಸಿಂಪಲ್ ಒಂದ್ ನಿಮಿಷ ರೀ ಸೊ ಎಕ್ಸ್ ಅನ್ನೋ ಏನಂತ ಹೇಳಿದ್ರೆ ಒಂದ್ ಅಮೌಂಟ್ ಅನ್ನ ತಗೊಂಬಂದ ಎರಡು ವರ್ಷದವರೆಗೂ ಸೊ ಟೋಟಲ್ ಟೆನ್ ಪರ್ಸೆಂಟ್ ಬಡ್ಡಿ ದರದಲ್ಲಿ ಅದು ಚಕ್ರ ಬಡ್ಡಿ ಆಗ ಏನಂತಂದ್ರೆ ಆರ್ನೂರ ಐದು ರೂಪಾಯಿ ಆಗತ್ತೆ ಅವಾಗ ನಾವು ಅಸಲ್ ಅನ್ನ ಏನಂತ ಹೇಳಿದ್ರೆ ನಾವು ಇವಾಗ ಕಂಡು ಬರ್ಕೊಡ್ರಿ ಪಿ ಅನ್ನ ಅಂತ ಹೇಳಿದ್ರೆ ಎಕ್ಸ್ ಅಂತ ತಗೋಡ್ರಿ ಅದಾದ ನಂತರ ನೆಕ್ಸ್ಟ್ ಆರ್ ಎಷ್ಟೈತಿ ಟೆನ್ ಪರ್ಸೆಂಟ್ ಅಂತಂದೈತಿ ಆಮೇಲೆ ಟೈಮ್ ಅಂತ ಅಂತಂದ್ರೆ ಎರಡು ವರ್ಷ ಐತೆ ಟೋಟಲ್ ಏನಪ್ಪಾ ಅಂತಂದ್ರೆ ಅಮೌಂಟ್ ಟೋಟಲ್ ಮೊತ್ತ ಅಂತ ಅಂತಂದ್ರೆ ಆರ್ನೂರ ಐತಿ ಆರ್ನೂರ ಐದು ಇದ್ರಲ್ಲಿ ಏನೇನ್ ಕೂಡ ಐತಿ ಸಿ ಐ ಪ್ಲಸ್ ಪಿ ಚಕ್ರ ಬಡ್ಡಿ ಆಮೇಲೆ ಅಸಲು ಎರಡು ಸೇರ್ಬಿಟ್ಟು ನಾವು ಟೋಟಲ್ ಮೊತ್ತ ಹೇಳ್ತೀವಿ ಸೊ ಇವಾಗ ನಮ್ದು ಫಾರ್ಮುಲಾ ಏನು ನಮ್ದು ಫಾರ್ಮುಲಾ ಏನು ಸೊ ನಮ್ದು ಫಾರ್ಮುಲಾ ಅಂತ ಬಂತು ಅಂತಂದ್ರೆ ಸಿ ಐ ಇಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ರೇಸ್ ಟು ಎನ್ ಟಿ ಮೈನಸ್ ಪಿ ಅಂತ ಹೇಳಿದ್ರೆ ನಮ್ದು ಫಾರ್ಮುಲಾ ಇವಾಗ ನಾವು ಇದನ್ ಮುಂದೆ ಬರ್ಕೊಂಡಾಗ ಏನಾಗತ್ತೆ ಹೇಳಿದ್ರೆ ಈ ಮೈನಸ್ ಪಿ ನ ಆ ಕಡೆ ಕಳಿಸ್ರಿ ಪ್ಲಸ್ ಪಿ ಆಗತ್ತ ಸಿ ಐ ಪ್ಲಸ್ ಪಿ ಇಕ್ವಲ್ ಟು ಏನಂತ ಹೇಳಿದ್ರೆ ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ರೇಸ್ ಟು ಎನ್ ಇಂಟು ಟಿ ಅಂತಂದ ಎನ್ 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 ವ್ಯಾಲ್ಯೂ ಐತಿ ಕಂಪೌಂಡ್ಲಿ ವರ್ಷಕ್ಕೊಂದ್ಸರಿ ಸೊ ಇವಾಗ ನಾವ್ ಏನಂತಂದ್ರೆ ಸಿ ಐ ಪ್ಲಸ್ ಪಿ ಎಷ್ಟ ಐತಿ ನಮ್ದು ವ್ಯಾಲ್ಯೂ ಆರ್ನೂರ ಐದು ಐತಿ ಆರ್ನೂರ ಐದು ಇಕ್ವಲ್ ಟು ಪಿ ವ್ಯಾಲ್ಯೂ ಎಷ್ಟೈತಿ ನಂಗೆ ಗೊತ್ತಿಲ್ಲ ಕಂಡಿಡಬೇಕು ಎಕ್ಸ್ ಸೊ ಅದಾದ ನಂತರ ನೆಕ್ಸ್ಟ್ ಆರ್ ಒನ್ ಪ್ಲಸ್ ಆರ್ ವ್ಯಾಲ್ಯೂ ಎಷ್ಟೈತಿ ಟೆನ್ ಐತಿ ಡಿವೈಡೆಡ್ ಬೈ ಹಂಡ್ರೆಡ್ ಸೊ ಎನ್ ಏನಂತ ಹೇಳಿದ್ರೆ ಒಂದು ಟಿ ಎಷ್ಟು ಕೊಟ್ಟಿದ ಅಂತ ಹೇಳಿದ್ರೆ ಇಂಟು ಟೂ ಸೊ ಇಷ್ಟೇ ಅದಾದ ನಂತರ ನಾವು ನೆಕ್ಸ್ಟ್ ಕಂಡು ಇಡಬೇಕು ಇದನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಒನ್ ಪ್ಲಸ್ ಇದು ಜೀರೋ ಇದು ಜೀರೋ ಹೋಯ್ತು ಸೊ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಇಲ್ಲಿ ನೋಡ್ರಿ ಸೈಡ್ಗೆ ಬರೀತೀನಿ ಒನ್ ಪ್ಲಸ್ ಒನ್ ಡಿವೈಡೆಡ್ ಬೈ ಟೆನ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನನಗೆ ಏನ್ ಬರತ್ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಕೈಲ ತಗೋಬೇಕು ಲಸ ತಗೊಂಡ್ರೆ ಏನಾಯ್ತು ಟೆನ್ ಆಯ್ತು ಸೊ ಇದು ಕೆಳಗಡೆ ಒಂದಿರುತ್ತೆ ಒನ್ ಇಷ್ಟು ಟೆನ್ ಆಮೇಲೆ ಟೆನ್ ಇಷ್ಟು ಒನ್ ಅಂದ್ರೆ ಮೇಲ್ಗಡೆ ಹನ್ನೊಂದಾಯ್ತು ಸೊ ಇಂಟು ಟು ಟೂ ಸೊ ಇದು ಆರ್ನೂರ ಐದು ಇವಾಗ ನಾನು ಏನ್ ಬರ್ಕೋತೀನಂತ ಹೇಳಿದ್ರೆ ನಮ್ಗೆ ಕ್ಯಾಲ್ಕುಲೇಷನ್ ಅಷ್ಟೊಂದು ಮಾಡಕ್ ಬರುತ್ತೋ ಗೊತ್ತಿಲ್ಲ ಸಿಂಪಲ್ ಆಗಿ ಕ್ಯಾಲ್ಕುಲೇಷನ್ ಮಾಡೋಣ ಅಂತಂದ ಹೇಳಿ ಸೊ ಇದನ್ ಇದೇನ ಐತಲ್ಲ ಈ ಸಂಖ್ಯೆನ ಟೂ ಟೈಮ್ಸ್ ಗುಣಿಸ್ಬೇಕು ಇರಷ್ಟು ಟೂ ಐತಲ್ಲ ಅದಕ್ಕೆ ಸೊ ಲೆವೆನ್ ಡಿವೈಡೆಡ್ ಬೈ ಟೆನ್ ಇಂಟು ಲೆವೆನ್ ಡಿವೈಡೆಡ್ ಬೈ ಟೆನ್ ಅಂತಂದು ಬರ್ಕೊಂಡೆ ಲೆವೆನ್ ಡಿವೈಡೆಡ್ ಬೈ ಟೆನ್ ಲೆವೆನ್ ಡಿವೈಡೆಡ್ ಬೈ ಟೆನ್ ಅಂತಂದು ಬರ್ಕೊಂಡೆ ಸೊ ಇವಾಗ ಕ್ಯಾಲ್ಕುಲೇಷನ್ ಮಾಡ್ರಿ ಸೊ ಆರ್ನೂರ ಐದು ಹನ್ನೊಂದು ಹನ್ನೊಂದು ಎಷ್ಟಾಗತ್ತ ನೂರ ಇಪ್ಪತ್ತೊಂದು ಈ ಎಕ್ಸ್ ಇಂಟು ಎಕ್ಸ್ ಅಂದ ಬರ್ಕೊಡ್ರಿ ಹತ್ತು ಹತ್ತು ಇಂಟು ಎಷ್ಟಾಗತ್ತ ನೂರ್ ಆಗತ್ತ ಸೊ ಇವಾಗ ನಾವು ಎಕ್ಸ್ ಅನ್ನ ಹಾಕೊಂಡು ಹಿಡೀಕೋಬೇಕಾಗೈತ ಇದು ಈ ಕಡೆ ಮೇಲ್ಗಡೆ ಹೋಗುತ್ತಾ ಸಿಕ್ಸ್ ನೋಟ್ ಫೈವ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಒನ್ ಏನಂತ ಹೇಳಿದ್ರೆ ಕೆಳಗಡೆ ಬರುತ್ತಾ ಸೊ ಒನ್ ಟ್ವೆಂಟಿ ಒನ್ ಆಯ್ತು ಸೊ ಇವಾಗ ನಾವೇನ್ ಮಾಡ್ಕೋಬೇಕು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ನಾವೇನ್ ಮಾಡ್ಕೊಬೇಕು ಇವಾಗ ಕ್ಯಾಲ್ಕುಲೇಷನ್ ಮಾಡ್ಬೇಕು ಹೆಂಗ್ ಮಾಡ್ಕೊಂತೀರಿ ಮಾಡ್ರಿ ನೋಡೋಣ ಸೊ ಹನ್ನೊಂದು ಹನ್ನೊಂದ್ಲೆ ಹನ್ನೊಂದ್ ಹನ್ನೊಂದ್ ನೂರಾ ಇಪ್ಪತ್ತೊಂದು ಇದ್ ನೋಡ್ರಿ ಹನ್ನೊಂದ್ ಹನ್ನೊಂದೈದ್ಲೆ ಐವತ್ತೈದು ಅರವತ್ತರಾಗ ರ ಐದ್ ಐವತ್ತೈದ್ ಕಳದ್ರೆ ಎಷ್ಟೈತು ಐದು ಉಳಿತು ಸೊ ಐವತ್ತ ಐದು ಇಂಟು ಐದ್ ಎಷ್ಟ ಇಲ್ ನೋಡ್ರಿ ನಮ್ಗ ಬೇಡನಾ ಬೇಡ ಈ ತರ ತೊಗೊಡ್ರಿ ಸೊ ಹನ್ನೊಂದೊಂದ್ ಹನ್ನೊಂದ್ಲೆ ಹೋಗೈತ ಆಯ್ತಾ ಹನ್ನೊಂದರ್ ಹನ್ನೊಂದ್ ಐದ್ಲೆ ಐವತ್ತೈದ್ ಐದು ಉಳಿತು ಮೇಲ್ಗಡೆಯಿಂದ ಐದ್ ಬಂತು ಹನ್ನೊಂದ್ ಐದ್ಲ ಐವತ್ತೈದ್ ಅಂದ್ರ ಹನ್ನೊಂದ್ ಐವತ್ತೈದ್ಲೆ ಆರ್ನೂರ ಐದು ಮೇ ಸೇಮ್ ನೋಡ್ರಿ ಹಂಗ ಹನ್ನೊಂದೊಂದ್ಲೆ ಹನ್ನೊಂದ್ ಐದ್ಲೆ ಸೊ ಎಷ್ಟು ಉಳಿತು ಫೈವ್ ಇಂಟು ಹಂಡ್ರೆಡ್ ಅಂತ ಒಂದು ಉಳಿತು ಸೊ ಅಂದ್ರ ಫೈವ್ ಹಂಡ್ರೆಡ್ ರುಪೀಸ್ ಸೊ ಎಷ್ಟೈತಪ್ಪ ಎಷ್ಟಾಯ್ತಪ್ಪ ಹೇಳಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಗೆ ಏನಂತ ಹೇಳಿದ್ರೆ ತಗೊಬಂದಿದಾರ ಎರಡು ವರ್ಷದವರೆಗೂ ಹತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಅವಾಗ ಕಂಪೌಂಡ್ ಇಂಟ್ರೆಸ್ಟ್ ಮತ್ತು ಎಲ್ಲಾ ಸೇರಿಸ್ಬಿಟ್ಟು ಏನಂತ ಹೇಳಿದ್ರೆ ಆರ್ನೂರ ಐದು ರೂಪಾಯಿ ಕೊಡ್ತಾರ ಅಂದ್ರೆ ನಮ್ದು ಆನ್ಸರ್ ಏನ್ ಬಂತ ಇಲ್ಲಿ ಐದ್ನೂರ್ ಅಂತ ಬಂತು ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ನಾವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು ಸೊ ಎಲ್ರಿಗೂ ಅರ್ಥ ಆಯ್ತಲ್ಲ ಅರ್ಥ ಆಗ್ತಿದೆ ಸೊ ಏನಂತ ಹೇಳಿದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತಷ್ಟೇ ಸ್ವಲ್ಪ ಏನಂತ ಹೇಳಿದ್ರೆ ರಿಟರ್ನ್ ರಿಟರ್ನ್ ಏನ್ ಮಾಡ್ರಿ ಅಂತಂದ್ರೆ ಪ್ರಾಕ್ಟೀಸ್ ಮಾಡ್ರಿ ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಎಷ್ಟು ವರ್ಷಗಳಲ್ಲಿ ನಾಲ್ಕು ವರ್ಷ ಅಮೌಂಟ್ ಇದ್ದದ್ದು ಹತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಂಯುಕ್ತ ಚಕ್ರ ಬಡ್ಡಿ ದರದಲ್ಲಿ ಐದ್ ಸಾವಿರದ ಮುನ್ನೂರ ಇಪ್ಪತ್ನಾಕಾಗತ್ತ ಅಂತ ಕೊಂಡ್ರ ವಾರ್ಷಿಕವಾಗಿ ವಾರ್ಷಿಕವಾಗಿ ಸಂಯೋಜನೆ ಅಂತ ಹೇಳಿದ್ರೆ ಎನ್ ಈಕ್ವಲ್ ಟು ಒನ್ ಸೊ ಇಲ್ಲಿ ನೋಡ್ರಿ ಕಂಪೌಂಡ್ಲಿ ಕಂಪೌಂಡೆಡ್ ಎನ್ವಲಿ ಅಂತ ಹೇಳ್ತಿವಿ ಅದನ್ನ ಸೊ ಇವಾಗ ನಾವೇನಂತ ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ ಏನೇನೈತಿ ಸೊ ಅವ್ನು ತೊಗೊಂಡ್ ಬಂದಾಗ ಸಾಲವನ್ನ ತಗೊಂಡ್ ಬಂದಾಗ ಎಷ್ಟು ರೂಪಾಯಿ ತಗೊಂಡ್ ಬಂದಿರ್ತಾನ ಅವನು ಎಷ್ಟ್ ರೂಪಾಯಿ ತಗೊಂಡ್ ಬರ್ತಾನ ಸಾಲವನ್ನು ತೊಗೊಂಡ್ ಬರೋದಾದ್ರೆ ಎಷ್ಟು ರೂಪಾಯಿ ಬರ್ತಾನ ಪಿ ಈಕ್ವಲ್ ಟು ನಾಲ್ಕು ಸಾವಿರ ಅಂತಂದ ಅಂತಂದ್ರೆ ಐದ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕ ಆಗಿತ್ತಂದ್ರೆ ಅಮೌಂಟ್ ಐದ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕ ಆಗೈತೆ ಇದ್ರಲ್ಲಿ ಏನೇನೈತೆ ಸಿಐ ಪ್ಲಸ್ ಪಿ ಕಂಪೌಂಡ್ ಇಂಟ್ರೆಸ್ಟ್ ಅದಾದ ನಂತರ ಅಸಲು ಎರಡು ಸೇರಿ ಐತಿ ಸೊ ಅದಾದ ನಂತರ ನಮ್ಗೆ ಏನ್ ಕೊಟ್ಟಿದಾನ ಟೆನ್ ಪರ್ಸೆಂಟ್ ಬಡ್ಡಿ ದರ ಎಷ್ಟು ಕೊಟ್ಟಿದಾನ ಟೆನ್ ಪರ್ಸೆಂಟ್ ಕೊಟ್ಟಿದಾನ ಟೈಮ್ ಏನ್ ಕೊಟ್ಟಿದ್ದಾನೆ ಟೈಮ್ ಕಂಡಿಡಿ ಅಂತಂದ ಅಂತಂದು ಹೇಳಿದಾನ ಈಗ ನಮ್ ಫಾರ್ಮುಲಾ ಏನು

ಅದಾದ ನಂತರ ಟಿ ವ್ಯಾಲ್ಯೂ ನಮ್ ಕೊಂಡಿಲ್ಲ ನಾವು ಕಂಡು ಹಿಡಬೇಕು ಇವಾಗ ನೋಡ್ರಿ ಐದ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕ್ ಸಾವಿರ ಎಸ್ ಅದಾದ ನಂತರ ನೆಕ್ಸ್ಟ್ ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಈ ಈಜಿರೋ ಹೋಯ್ತು ಈಜಿರೋ ಹೋಯ್ತು ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾಗತ್ತಂದ್ರೆ ಲೆವೆನ್ ಡಿವೈಡೆಡ್ ಬೈ ಟೆನ್ ಬರುತ್ತೆ ಟು ಟಿ ಸೊ ಇವಾಗ ನೋಡ್ರಿ ಇದ್ ನಾವು ಡಿವೈಡೆಡ್ ಬೈ ಮಾಡಿ ಏನ್ ಬಾಳೋತ್ ಹಿಡಿಯಂಗಿಲ್ಲ ಐದ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ನಾಲ್ಕ ಸಾವಿರ ಅಂದ್ರೆ ನಾಲ್ಕ್ ಸಾವಿರ ಒಂದೇ ನಾಲ್ಕು ಸಾವಿರ ಸೊ ಎಷ್ಟು ಉಳಿತು ಒಂದ್ ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಉಳಿತು ಒಂದು ಮೂರು ಇಪ್ಪತ್ನಾಲ್ಕು ಇದ್ ನಮಗೆ ಬರಂಗಿಲ್ಲ ಪಾಯಿಂಟ್ ಕೊಟ್ವಿ ಜೀರೋ ಆಯ್ತು ಸೊ ಇವಾಗ ಎಷ್ಟಲ್ಲೇ ಬರುತ್ತೆ ನೋಡ್ರಿ ಡಿವೈಡ್ ಬೈ ಮಾಡಿದ್ರ ಡಿವೈಡೆಡ್ ಬೈ ಮಾಡಿದ್ರೆ ಎಷ್ಟು ಬರುತ್ತೆ ನಾಕ ಈ ಮೂರ್ ಸಂಖ್ಯೆ ಬಿಡ್ರಿ ಇಲ್ಲಿ ಮೂರ್ ಜೀರೋ ಅದವಲ್ಲ ಈ ಮೂರ್ ಸಂಖ್ಯೆ ಬಿಡ್ರಿ ನಿಯರೆಸ್ಟ್ ಯಾವ್ದು ಬರುತ್ತೆ ನೋಡ್ರಿ ಹದಿಮೂರ್ ಐತೆ ನಾಲ್ಕೊಂದ್ ಮಗ್ಗಿಲಿ ನಾಲ್ಕ್ ಮೂರ್ಲೆ ಹನ್ನೆರಡು ಅಂದ್ರ ನಾಲ್ಕ್ ಮೂರ್ಲೆ ಏನಂತಂದ ಹೇಳಿದ್ರ ಹನ್ನೆರಡ್ ಸಾವಿರ ಆಯ್ತು ನಾಲ್ಕ್ ಮೂರ್ಲೆ ಹನ್ನೆರಡ್ ಸಾವಿರ ಆಯ್ತು ಸೊ ಮೈನಸ್ ಮಾಡ್ರಿ ಎಲ್ಲಾನು ಮತ್ತೆ ಏನಂತಂದು ಹೇಳಿದ್ರ ಒಂದ್ ಸಾವಿರದ ಎರಡ್ ನೂರ್ ನಲ್ವತ್ತು ಉಳಿತು ಮತ್ತೆ ಜೀರೋ ತೊಗೊಳ ಮತ್ತೆ ಏನಂತಂದು ಹೇಳಿದ್ರೆ ನಾಲ್ಕ ಮೂರ್ಲೆ ಹನ್ನೆರಡ್ ಸಾವಿರ ಸೊ ಈ ತರ ಏನಂತ ಹೇಳಿದ್ರೆ ಹಂಗೆ ಹೋಗುತ್ತಾ ಆಮೇಲೆ ನಾಲ್ಕ್ ನೂರು ಉಳಿತು ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಜೀರೋ ತೊಗೊಳ್ರಿ ಒನ್ ಪಾಯಿಂಟ್ ತ್ರೀ ತ್ರೀ ಒನ್ ಅಂತಂದ್ ಬರುತ್ತೆ ಒನ್ ಪಾಯಿಂಟ್ ತ್ರೀ ತ್ರೀ ಒನ್ ಅಂತ ಬಂತು ಇದೇನಪ್ಪಾ ಇದೇನಪ್ಪ ಹೇಳಿದ್ರೆ ಒನ್ ಪಾಯಿಂಟ್ ಒನ್ ರೇಸ್ ಏನಂತ ಹೇಳಿದ್ರ ನಾವು ಒನ್ ಪಾಯಿಂಟ್ ಒನ್ ಅನ್ನ ಎಷ್ಟು ಸಾರಿ ಗುಣಿಸಿದಾಗ ಈ ವ್ಯಾಲ್ಯೂ ಬರುತ್ತೆ ನೋಡ್ಬೇಕು ಒನ್ ಪಾಯಿಂಟ್ ಒನ್ ಸೊ ಇದು ಒಂದ್ ಸಾರಿ ಅದಾದ ನಂತರ ಇದಕ್ಕೆ ಏನ್ ಮಾಡ್ರಿ ಒನ್ ಪಾಯಿಂಟ್ ಒನ್ ಇಂಟು ಮಾಡ್ರಿ ಸೊ ಇದು ಎರಡನೇ ಸಾರಿ ಸೊ ಮಾಡ್ರಿ ನೋಡೋಣ ಸೊ ಎಲ್ಲ ಬಿಂದು ಬಿಡ್ರಿ ಓನ್ಲಿ ಒಂದರಿಂದ ಮಾಡ್ಕೊಂತ ಹೋಗ್ರಿ ಒಂದೊಂದ್ಲೇ ಒಂದು ಒಂದೊಂದ್ಲೇ ಒಂದು ಸೊ ಇಲ್ಲ ಅಂತಂದ್ರೆ ಹನ್ನೊಂದೊಂದ್ಲೆ ಹನ್ನೊಂದು ಸೊ ಹನ್ನೊಂದೊಂದ್ಲೇ ಹನ್ನೊಂದು ಪ್ಲಸ್ ಎರಡು ಒಂದು ಹನ್ನೂರ ಇಪ್ಪತ್ತೊಂದಾಯ್ತು ಎಷ್ಟು ಬಿಂದು ಆದ ನಂತರ ಪಾಯಿಂಟ್ ಇದೆ ಅಂದ್ರೆ ಎಷ್ಟು ಸಂಖ್ಯೆಗಳಾದ ನಂತರ ಪಾಯಿಂಟ್ ಇದೆ ನೋಡ್ರಿ ಒಂದು ಎರಡು ಅಂದ್ರೆ ಒಂದು ಎರಡು ಬಿಟ್ಟು ಏನಂತ ಹೇಳಿದ್ರೆ ಪಾಯಿಂಟ್ ಹಾಕ್ತಿವಿ ಒನ್ ಪಾಯಿಂಟ್ ಟು ಒನ್ ಆಯ್ತು ಸೊ ನಮ್ಗೆ ಆನ್ಸರ್ ಬಂತ ಇಲ್ಲ ಇನ್ನೊಂದ್ಸರಿ ಗುಣಿಸ್ಬೇಕು ನಾವು ಒನ್ ಪಾಯಿಂಟ್ ಒನ್ ಇಂದ ಇನ್ನೊಂದ್ಸರಿ ಗುಣಿಸ್ರಿ ಮೂರನೇ ಸಾರಿ ಸೊ ಹನ್ನೊಂದೊಂದ್ಲೆ ಹನ್ನೊಂದು ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಸೊ ಪಾಯಿಂಟ್ ಬಿಡ್ರಿ ಇವನ್ನೆಲ್ಲ ಹನ್ನೊಂದಂತು ಹನ್ನೊಂದೊಂದ್ಲೇ ಹನ್ನೊಂದು ಹನ್ನೊಂದೆರಡ್ಲೆ ಇಪ್ಪತ್ತೆರಡು ಅಂದ್ರೆ ಇಪ್ಪತ್ತ್ ಮೂರಾಯ್ತು ಹನ್ನೊಂದೊಂದ್ಲೆ ಹನ್ನೊಂದು ಹನ್ನೊಂದು ಪ್ಲಸ್ ಎರಡು ಏನಂತ ಹೇಳಿದ್ರೆ ಹದಿಮೂರಾಯ್ತು ಕರೆಕ್ಟಾ ಎಷ್ಟು ಎಷ್ಟಾದ ನಂತರ ಪಾಯಿಂಟ್ಸ್ ಗಳಿದೆ ಒಂದು ಎರಡು ಮೂರು ಒಂದು ಎರಡು ಮೂರು ಆದ ನಂತರ ಪಾಯಿಂಟ್ ಎಡ್ ಸೊ ನಮ್ಗೆ ಏನ್ ಬಂತಂತ ಹೇಳಿದ್ರೆ ಆನ್ಸರ್ ಒನ್ ಪಾಯಿಂಟ್ ತ್ರೀ ತ್ರೀ ಒನ್ ಅಂತ ಬಂತು ಅಂದ್ರೆ ಎಷ್ಟು ಸರಿ ಗುಣಿಸ್ಬೇಕು ಟಿ ಎಷ್ಟಾಯ್ತು ಮೂರಾಯ್ತು ಮೂರು ವರ್ಷದಲ್ಲಿ ಏನಪ್ಪಾ ಅಂತಂದ್ರೆ ನಾಲ್ಕು ವರ್ಷ ತಗೊಂಡ್ ಬಂದಿರೋ ಹಣ ಐದ್ ಸಾವಿರದ ಮುನ್ನೂರ ಇಪ್ಪತ್ ಆಗತ್ತ ಯಾವ ಬಡ್ಡಿ ಇದರಲ್ಲಿ ಹತ್ತು ಪರ್ಸೆಂಟ್ ಬಡ್ಡಿ ತರದಲ್ಲಿ ಸೊ ಈ ತರ ಕ್ವಶನ್ಸ್ ಗಳೇನಪ್ಪಾ ಹೇಳಿದ್ರೆ ನಿಮ್ಗ ಬರ್ತಾವ ಎಸ್ ಸೊ ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ಸೊ ಇದೇನ ಹೇಳಿದ್ರೆ ನಾನು ಕನ್ನಡದ ಕನ್ವರ್ಟ್ ಮಾಡಿಲ್ಲ ನಾನು ಹೇಳ್ತೇನೆ ಕಂಪೌಂಡ್ ಇಂಟ್ರೆಸ್ಟ್ ಏನಪ್ಪಾ ಇಪ್ಪತ್ತೊಂದ್ ಸಾವಿರದ ಐದ್ನೂರ ಹದಿನೈದು ಈಸ್ ರಿಸೀವ್ಡ್ ಆನ್ ಸಮ್ ಆಫ್ ಸಿಕ್ಸ್ಟಿ ಫೈವ್ ತೌಸಂಡ್ ಸೊ ಇನ್ ಅ ಪೀರಿಯಡ್ ಆಫ್ ತ್ರೀ ಇಯರ್ಸ್ ಸೊ ವಾಟ್ ವಾಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಆನ್ ವಿಚ್ ಸಮ್ ವಾಸ್ ಬೀಂಗ್ ಕಂಪೌಂಡೆಡ್ ಆನ್ಯುವಲಿ ಅಂತ ಕೇಳಿದ್ರ ಇಲ್ಲಿ ಏನಂತ ಹೇಳಿದ್ರ ಸೊ ಇಪ್ಪತ್ತೊಂದ್ ಸಾವಿರದ ಐದ್ನೂರ ಹದಿನೈದು ರೂಪಾಯಿ ಏನಪ್ಪಾ ಅಂತಂದೇಳಿದ್ರ ಇವ್ರ ಏನ್ ಮಾಡಿದಾರ ಸಾಲ ತಗೊಂಡ್ ಬಂದಿದಾರ ರಿಸೀವ್ಡ್ ಸಾಲ ತಗೊಂಡ್ ಬಂದಿದಾರ ಅದೇನಾಗತ್ತ ಸಮ್ ಮೊತ್ತ ಏನಾಗತ್ತಪ್ಪ ಅಂತಂದ್ರೆ ಅರವತ್ತೈದ ಸಾವಿರ ಆಗತ್ತ ಮೊತ್ತ ಏನಾಗತ್ತ ಹೇಳಿದ್ರೆ ಅರವತ್ತೈದ್ ಸಾವಿರ ಆಗತ್ತ ಅದಾದ ನಂತರ ಪೀರಿಯಡ್ ಆಫ್ ತ್ರೀ ಇಯರ್ಸ್ ಅಂತ ಕೊಟ್ಟಿದಾನ ಟೈಮ್ ಎಷ್ಟು ಕೊಟ್ಟಿದಾನ ತ್ರೀ ಇಯರ್ಸ್ ಕೊಂಡಿದಾನ ಕಂಪೌಂಡೆಡ್ ಎನ್ವಲಿ ಅಂದ್ರೆ ಚಕ್ರ ಬಡ್ಡಿ ವರ್ಷಕ್ಕೊಂದ್ಸರಿ ಜಾಸ್ತಿ ಆಗತ್ತೆ ಎನ್ ಇಕ್ವಲ್ ಟು ಒನ್ ಅಂತಂದಾಯ್ತು ಸೊ ಅದಾದ ನಂತರ ನಮ್ಗೆ ಏನ್ ಕನ್ನಡಿ ಅಂತ ಹೇಳಿದ ಇಂಟ್ರೆಸ್ಟ್ ರೇಟ್ ಕನ್ನಡಿ ಅಂತ ಹೇಳಿದನ ನಮ್ ಫಾರ್ಮುಲಾ ಏನು ಸಿಐ ಇಕ್ವಲ್ ಟು ಪಿ ಇಂಟು ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ರೇಟ್ ಎನ್ ಇಂಟು ಟಿ ಮೈನಸ್ ಪಿ ಸೊ ಇದನ್ನ ಮೈನಸ್ ಪಿ ಇದನ್ನ ಆ ಕಡೆ ತಗೊಂಡೋದ್ರೆ ಪ್ಲಸ್ ಪಿ ಸೊ ನಾವು ಮೊತ್ತವನ್ನ ಏನಂತ ಬರ್ಕೊಂತೀವಿ ಸಿಐ ಪ್ಲಸ್ ಪಿ ಅಂತ ಬರ್ಕೊಂತೀವಿ ನಿಮ್ಗೆ ಆಲ್ರೆಡಿ ಹೇಳಿದ ಅಂದ್ರೆ ಮೊತ್ತ ಇಲ್ಲಿ ನಾವ್ ಬರ್ಕೊಂಡ್ ನೋಡ್ರಿ ಸೊ ಅರವತ್ತೈದು ಸಾವಿರ ಈ ಕಡೆ ಬರ್ಕೊಂಡ್ರಿ ಅದಾದ ನಂತರ ನೆಕ್ಸ್ಟ್ ಪಿ ವ್ಯಾಲ್ಯೂ ಎಷ್ಟೈತಿ ಇಪ್ಪತ್ತೊಂದ್ ಸಾವಿರದ ಐದ್ನೂರ ಹದಿನೈದ ಐತಿ ಇಪ್ಪತ್ತೊಂದ್ ಸಾವಿರದ ಐದ್ನೂರ ಹದಿನೈದ ಐತಿ ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೇನ್ ಕೊಟ್ಟಿದನ ಒನ್ ಪ್ಲಸ್ ಸೊ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಆಮೇಲೆ ನೆಕ್ಸ್ಟ್ ಎನ್ ವ್ಯಾಲ್ಯೂ ಎಷ್ಟೈತಿ ಒಂದು ಅದಾದ ನಂತರ ಟಿ ವ್ಯಾಲ್ಯೂ ಎಷ್ಟ ಐತಪಾ ಅಂತಂದ್ರ ಮೂರ್ ಅಂತಂದೈತಿ ಮೂರ್ ಐತಿ ಸೊ ಇವಾಗ ನಾವ್ ಏನ್ ಕಂಡು ಹಿಡ್ಕೊಬೇಕು ಸೊ ಇದನ್ನ ಈ ಕಡೆ ತಗೊಂಬರ್ರಿ ಇದನ್ನ ಈ ಕಡೆ ತಗೊಂಬರಿ ಅರ್ವತ್ತೈದ್ ಸಾವಿರ ಡಿವೈಡೆಡ್ ಬೈ ಇಪ್ಪತ್ತೊಂದ್ ಸಾವಿರದ ಐದ್ನೂರ ಹದಿನೈದು ಈಕ್ವಲ್ ಟು ಸೊ ಇದನ್ನ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅನ್ನ ಕ್ಯಾಲ್ಕುಲೇಷನ್ ಮಾಡಿದಾಗ ನಾನ್ ಲರ್ಸಾ ತಗೊಂಡ್ ಮಾಡ್ದಾಗ ಏನಾಗತ್ತೆ ಹಂಡ್ರೆಡ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗತ್ತೆ ರೇಷು ಏನಪ್ಪಾ ಅಂತ ಹೇಳಿದ್ರೆ ತ್ರೀ ಆಗತ್ತೆ ಸೊ ನೀವು ಈ ತರ ಕ್ಯಾಲ್ಕುಲೇಷನ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಎಸ್ ಸೊ ಇದನ್ನ ಹೇಳಿದ್ರೆ ಈ ತರ ಬರ್ಕೊಂತೀನಿ ಹಂಡ್ರೆಡ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ರೇಸ್ ಟು ತ್ರೀ ಅಂತಂದೇಳಿ ಸೊ ಇದನ್ನ ನಾನು ಇನ್ನೂ ಒಂದ್ಸರಿ ಈ ತರೂ ಬರ್ಕೋಬಹುದು ಹಂಡ್ರೆಡ್ ಪ್ಲಸ್ ಆರ್ ರೇಸ್ ಟು ತ್ರೀ ಡಿವೈಡೆಡ್ ಬೈ ಹಂಡ್ರೆಡ್ ಇಂಟು ಹಂಡ್ರೆಡ್ ಇಂಟು ಹಂಡ್ರೆಡ್ ಕೆಳಗಡೆದ ಒಂದಕ್ಕೆ ಏನಂತ ಹೇಳಿದ್ರೆ ನಾನು ಕ್ಯೂಬ್ ಹಾಕ್ತೇನೆ ಮೇಲ್ಗಡದಕ್ ಹಾಕ್ಲಿಲ್ಲ ಸೊ ಇವಾಗ ನಾವು ಕ್ಯಾಲ್ಕುಲೇಷನ್ ಆರಾಮಾಗಿ ಮಾಡ್ಕೋಬಹುದಾ ಸೊ ಅಂತ ಹೇಳಿದ್ರೆ ಆರ್ ಅನ್ನ ಕಂಡು ಹಿಡ್ಕೋಬಹುದ ನಾವು ಇಲ್ಲಿ ಏನಂತ ಹೇಳಿದ್ರೆ ಈಸಿ ಆರ್ನ ನಾವು ಕಂಡು ಹಿಡ್ಕೊಬಹುದು ಸೊ ಆರ್ ವ್ಯಾಲ್ಯೂ ಅನ್ನ ಕಂಡು ಎಷ್ಟು ಎಷ್ಟ್ ಅಂತ ಚೆಕ್ ಮಾಡ್ರಿ ಸೊ ಅದಾದ ನಂತರ ಏನಪ್ಪಾ ಅಂತಂದ್ರ ನಂಗ ಕಮೆಂಟ್ ಅನ್ನ ಹಾಕಿ ಸೊ ಎಷ್ಟ್ ಅಂತ ನೋಡ್ರಿ ಸೊ ಈ ರೀತಿ ಏನಂತ ಹೇಳಿದ್ರೆ ನಿಮ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಅದಾದಂತರ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾನೆ ಸೊ ಲೈವ್ ಕ್ಲಾಸಲ್ಲಿ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಲೈವ್ ಕ್ಲಾಸಲ್ಲಿ ನಿಮ್ ಜೊತೆಗೆ ಏನಂತ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಇನ್ನೊಂದು ಟೆನ್ ಡೇಸ್ ಅಲ್ಲಿ ನಾನು ರೀಸನಿಂಗ್ ಅಂಡ್ ಜನರಲ್ ಆಪ್ಟ್ಯೂಡ್ ಮುಗಿಸ್ತೀನಿ ಸೊ ಅದಾದ ನಂತರ ನೆಕ್ಸ್ಟ್ ಲೈವ್ ಮ್ಯಾಥಮೆಟಿಕ್ಸ್ ಸೆಕ್ಷನ್ ತೊಗೊಂಡ್ ಬರ್ತೀನಿ ಕ್ವಶನ್ಸ್ಗಳನ್ನ ಈ ತರ ಏನು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಹೇಳ್ಕೊಂತ ಹೋಗ್ತೀನಿ ನೀವ್ ಅಲ್ಲಿ ಸಾಲ್ವ್ ಮಾಡ್ಕೊಂತ ಹೋಗೋದು ಎಸ್ ಅರ್ಥ ಆಯ್ತಾ ಎಲ್ರಿಗೂ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಜಹಿಂದ್ ಆಲ್ಮೋಸ್ಟ್ ಎಲ್ರು ಟೆಸ್ಟ್ ಗಳನ್ನ ಬರೀರಿ